ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಹಾಯ್ ಚಿದು ಅವರೇ, ಹಾಯ್ ವೆಂಕಟೇಶ್ ರೆಡ್ಡಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಒಂದೆರಡು ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಈ ಒಂದು PSI ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಪ್ರಶ್ನೆಗಳನ್ನ, ಈಗಾಗಲೇ ಕೇಳಿರುವಂತಹ ಮತ್ತೆ ಮುಂದೆ ಕೇಳಬಹುದಾದಂತಹ ಕೆಲವು ಪ್ರಶ್ನೆಗಳನ್ನ ಇವತ್ತಿನ ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾಳೆ ಕೂಡ 9:30 to 10:00 ಕ್ಲಾಸ್ ಇರುತ್ತೆ. ಸೊ ನೀವು ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋ ಮೂಲಕ ಏನು ಜಾಯ್ನ್ ಆಗ್ಬಹುದು ನಾಳಿನ ಕ್ಲಾಸ್ಗೂ ಕೂಡ. ಹಾಯ್ ಮಾಲಾ ಅವರೇ, ಹಾಯ್ ಸುನಿಲ್ ಅವರೇ, ಹಾಯ್ ಸಚಿನ್ ಅವರೇ, ಹಾಯ್ ಆದರ್ಶ್ ಅವರೇ, ಹಾಯ್ ಅರ್ಜುನ್ ಅವರೇ. ಓಕೆ, ಸೊ ಇವ್ ಸೊ ನಾಳೆನೂ ಕೂಡ ಕ್ಲಾಸ್ ಇರುತ್ತೆ 9:30 to 10:00. ಸೊ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನಾಳಿನ ಕ್ಲಾಸ್ಗೆ ನೀವು ಅಟೆಂಡ್ ಮಾಡಬಹುದು. ಓಕೆ, ಸೊ ಡಿನ್ನರ್ ಇನ್ನು ಇಲ್ಲ ಅರ್ಜುನ್ ಅವರೇ, ನಿಮ್ದೆಲ್ಲ ಡಿನ್ನರ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಯ್ ಶಶಿಕುಮಾರ್ ಅವರೇ. ಓಕೆ, ಸೊ ಕೆಲವೊಂದು ಪ್ರಶ್ನೆಗಳನ್ನ ಈಗಾಗಲೇ ಕೇಳಿರುವಂತಹ ಪ್ರಶ್ನೆಗಳನ್ನ ಮತ್ತೆ ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಇವತ್ತಿನ ಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಯ್ ನಾಯಕ್ ಅವರೇ. ಓಕೆ, ಸೊ ಇನ್ನೊಂದು ಮಾಹಿತಿ ಹೇಳ್ಬೇಕು ಹೇಳ್ತಾ ಇದ್ದೀನಿ. ಸೊ ಅನ್ಅಕಾಡೆಮಿ ಇದು ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದರಲ್ಲಿ ನೀವು ಒಂದ್ ವೇಳೆ ಜಾಯಿನ್ ಆದ್ರೆ 17ಕ್ಕಿಂತ ಹೆಚ್ಚು ಜನರ ಒಂದು ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು. ಅಂದ್ರೆ ಬೇರೆ ಬೇರೆ ಟಾಪಿಕ್ ಗಳಿಗೆ ಸಂಬಂಧಿಸಿದಂತಹ ಕ್ಲಾಸ್ ಗಳನ್ನ ನೀವು ಅಟೆಂಡ್ ಮಾಡಬಹುದು. ಇದರಲ್ಲಿ 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳು KS ಲೆವೆಲ್ಗೆ ಆ ರೀತಿಯಾಗಿ ಟೀಚ್ ಮಾಡ್ತಾರೆ. ನಿಮ್ಗೆ KS ಎಕ್ಸಾಮ್ ಆಗಿರ್ಬೋದು, FTA, STA, PSI, PDO, ಸೊ ಎಲ್ಲಾ ಎಕ್ಸಾಮ್ಗಳಿಗೆ ಒಂದೇ ವೇದಿಕೆಯಲ್ಲಿ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ಹಾಯ್ ಅಶೋಕ್ ಅವರೇ, ಹಾಯ್ ಯೋಗೇಶ್ ಅವರೇ, ಹಾಯ್ ವಿಜಯ್ ಕುಮಾರ್ ಅವರೇ, ಹಾಯ್ ಮುರಳಿ ಅವರೇ. ಓಕೆ, ಸೊ ಹಾಗಾದ್ರೆ ಸೊ ಎಲ್ಲರೂ ಒಂದು ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ ಅನ್ನ. ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಲೈಡ್ಗಳಲ್ಲಿ ಪ್ರಾಬ್ಲಮ್ ಆಗತ್ತೆ. ಹಾಯ್ ವೆಂಕಟಗೌಡ ಅವರೇ. ಓಕೆ, ಸೊ ಮೆಸೇಜ್ ವಿವೇಕಾನಂದ ಅವರು ಒಂದ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅವರ ಮೆಸೇಜ್ ಅನ್ನ ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. ಸೊ ಏನಂದ್ರೆ, ಒಂದ್ಸಲ ಬ್ರಿಟಿಷರು ಸ್ವಾಮಿ ವಿವೇಕಾನಂದರಿಗೆ ಏನಂತ ಕೇಳ್ತಾರಂತೆ, ಏನಂದ್ರೆ, ವೈ ಕಾಂಟ್ ಯು ವಿಯರ್ ಪ್ರಾಪರ್ ಕ್ಲೋತ್ಸ್ ಟು ಲುಕ್ ಲೈಕ್ ಅ ಜೆಂಟಲ್ಮ್ಯಾನ್. ಅಂದ್ರೆ ಜೆಂಟಲ್ಮ್ಯಾನ್ ತರ ಕಾಣಿಸ್ಲಿಕ್ಕೆ ಯಾಕೆ ನೀವು ಸರಿಯಾದ ಒಂದು ಬಟ್ಟೆಯನ್ನ ಧರಿಸಲ್ಲ ಅಂತ ಈ ಒಂದ್ಸಲ ಬ್ರಿಟಿಷರು ಕೇಳ್ತಾರಂತೆ. ಸೊ ಅದಕ್ಕೆ ವಿವೇಕಾನಂದರು ಏನ್ ಮಾಡ್ತಾರೆ, ಸ್ಮೈಲ್ ಕೊಡ್ತಾ, ಸೊ ನಮ್ಮ ಸಂಸ್ಕೃತಿಯಲ್ಲಿ ಕಲ್ಚರ್ ನಮ್ಮನ್ನ ಜೆಂಟಲ್ಮ್ಯಾನ್ ಅನ್ನಾಗಿ ಮಾಡತ್ತೆ ಹೊರತು, ನಾವು ಧರಿಸುವಂತಹ ಒಂದು ಏನು ಕ್ಯಾರೆಕ್ಟರ್ ಅದು ನಮ್ಮನ್ನ ಜೆಂಟಲ್ಮ್ಯಾನ್ ಅನ್ನಾಗಿ ಮಾಡತ್ತೆ ಹೊರತು ನಾವು ಹಾಕುವಂತಹ ಬಟ್ಟೆ ಅಲ್ಲ ಅಂತ ಸೊ ಹೇಳಿದ್ದಾರೆ. ಅದಕ್ಕೋಸ್ಕರ ಇಷ್ಟ ಆಯ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಯ್ ವಿನಯ್ ಕುಮಾರ್ ಅವರೇ, ಹಾಯ್ ಮುತ್ತಣ್ಣ ಅವರೇ. ಸೊ ಹಾಗಾದ್ರೆ ಎಲ್ಲರೂ ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಂಡಿದ್ದೀರಾ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲರೂ ರಿಫ್ರೆಶ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಕ್ಲಾಸ್ ಮಾಡೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡಿ, ಈಗಾಗಲೇ ಕೇಳಿರುವಂತಹ ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸೊ ಸಿಂಧೂ ಜನರು ಯಾರ ಜೊತೆ ವ್ಯಾಪಾರ ಸಂಬಂಧವನ್ನ ಹೊಂದಿರಲಿಲ್ಲ? ಓಕೆ, ಇರಾನ್, ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾ ಮತ್ತೆ ಚೀನಾ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಸುಭಾಷ್ ಅವರೇ, ಹಾಯ್ ಪ್ರಕಾಶ್ ಅವರೇ. ಓಕೆ, ಸೊ ಯಾರೊಂದಿಗೆ ಸಿಂಧೂ ನಾಗರಿಕತೆಯ ಜನರು ವ್ಯಾಪಾರ ಸಂಬಂಧವನ್ನ ಹೊಂದಿರಲಿಲ್ಲ? ಇರಾನ್, ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾ ಮತ್ತೆ ಚೀನಾ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಸರಿಯಾದ ಉತ್ತರವನ್ನ ಅರ್ಜುನ್ ಅವರು, ಶಶಿಕುಮಾರ್ ಅವರು, ಸಚಿನ್ ಅವರು, ಮತ್ತೆ ಮಾಲಾ ಗಣಿಗೇರ್ ಅವರು, ಅಶೋಕ್ ಅವರು, ಸುನೀಲ್ ಅವರು, ವಿಜಯ್ ಕುಮಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಚೀನಾ ಆಗಿದೆ. ಸೊ ನೋಡಿ, ಸಿಂಧೂ ನಾಗರಿಕತೆಯ ಜನರು ಈ ಉಳಿದ ಅಂದ್ರೆ ಇರಾನ್, ಅಫ್ಘಾನಿಸ್ತಾನ್ ಮತ್ತೆ ಮಧ್ಯ ಏಷ್ಯಾ ಜನರೊಂದಿಗೆ ವ್ಯಾಪಾರ ಸಂಬಂಧವನ್ನ ಅವರು ಹೊಂದಿದ್ರು. ಮತ್ತೆ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಅಂದ್ರೆ ವ್ಯಾಪಾರನ ಒಂದು ವಹಿವಾಟನ್ನ ಮಾಡ್ಲಿಕ್ಕೋಸ್ಕರ ಅವರು ಸೀಲ್ಗಳನ್ನ ಅವರು ಬಳಸ್ತಾ ಇದ್ರು. ಸೊ ನೋಡಿ, ಈ ಒಂದು ಸ್ಟೀಟೈಟ್ ಇಂದ ಮಾಡಿದಂತಹ ಸೀಲ್ ಆಗಿರ್ಬಹುದು, ಒಂದೊಂದ್ಸಲ ತುಂಬಾನೇ ಬೆಲೆ ಬಾಳುವ ಒಂದು ವಸ್ತುಗಳಿದ್ರೆ ಗೋಲ್ಡ್ನ ಸೀಲ್ ಅನ್ನ ಕೂಡ ಬಳಸಲಾಗ್ತಾ ಇತ್ತು, ಟೆರಾಕೋಟಾ ಸೀಲ್ಗಳನ್ನ ಬಳಸಲಾಗ್ತಾ ಇತ್ತು. ಸೊ ಇದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಸೀಲ್ಗಳನ್ನ ವ್ಯಾಪಾರ ವಹಿವಾಟಿಗೋಸ್ಕರ ಬಳಸ್ತಾ ಇದ್ರು. ಓಕೆ, ಸೊ ಹಾಯ್ ಪೊಮ್ಮಮ್ಮ, ಸೊ ಪೊಮ್ಮಮ್ಮನ, ಓಕೆ ಸಾರಿ. ಮತ್ತೆ ಹಾಯ್ ಕುಮಾರ್ ಅವರೇ, ಹಾಯ್ ವಿನಯ್ ಕುಮಾರ್ ಅವರೇ, ಹಾಯ್ ಸುರೇಖಾ ಅವರೇ. ಓಕೆ, ಸೊ ನೋಡಿ, ಅದೇ ರೀತಿಯಾಗಿ ಈ ಒಂದು
ಏನು ಸಿಂಧೂ ನಾಗರಿಕತೆಯ ಜನರು. ಸೊ ಸಿಂಧೂ ನಾಗರಿಕತೆಯ ಜನರು ಪ್ರಮುಖವಾಗಿ ಮೆಸೊಪೊಟೋಮಿಯಾ ಮತ್ತೆ ಸುಮೇರಿಯನ್ ಮತ್ತೆ ಸೆಂಟ್ರಲ್ ಏಷ್ಯಾ, ಪರ್ಷಿಯಾ, ಅಫ್ಘಾನಿಸ್ತಾನ್ ಜನರೊಂದಿಗೆ ಏನು ಅವರು ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿದ್ರು. ಯಾರು ಅಂದ್ರೆ ಸಿಂಧೂ ನಾಗರಿಕತೆಯ ಜನರು. ಇವರ ಒಂದು ಮೇಜರ್ ಎಕ್ಸ್ಪೋರ್ಟ್ಸ್ ಅಂದ್ರೆ ಇವರು ರಫ್ತನ್ನ ಮಾಡ್ತಿದ್ದಂತಹ ಪ್ರಮುಖ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಾಟನ್ ಗೂಡ್ಸ್ ಆಗಿರ್ಬೋದು, ಟೆರಾಕೋಟಾ ಫಿಗರ್ಸ್ ಆಗಿರ್ಬೋದು, ಪಾಟರಿ ಆಗಿರ್ಬೋದು, ಮತ್ತೆ ಈ ಒಂದು ಸ್ಟೀಟೈಟ್ಸ್ ಮುತ್ತುಗಳು, ಸೊ ಬೀಡ್ಸ್ ಇದೆ ಅಲ್ಲ, ಸೊ ಬೀಡ್ಸ್ ಗಳು ಆಗಿರ್ಬೋದು, ಮತ್ತೆ ಐವರಿ ಪ್ರಾಡಕ್ಟ್ಸ್ ಗಳನ್ನ ಇವರು ಪ್ರಮುಖವಾಗಿ ಈ ಒಂದು ಏನು ಮೆಸೊಪೊಟೋಮಿಯಾ, ಸುಮೇರಿಯಾ, ಸೆಂಟ್ರಲ್ ಏಷ್ಯಾ, ಪರ್ಷಿಯಾ ಮತ್ತೆ ಅಫ್ಘಾನಿಸ್ತಾನ್ ದೇಶಗಳಿಗೆ ಇವರು ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿದ್ರು. ಆದ್ರೆ ಚೀನಾ ದೇಶದೊಂದಿಗೆ ಯಾವುದೇ ರೀತಿಯಾದಂತಹ ಒಂದು ವ್ಯಾಪಾರ ಸಂಬಂಧವನ್ನ ಸಿಂಧೂ ನಾಗರಿಕತೆಯ ಜನರು ಇವರು ಇಟ್ಕೊಂಡಿರ್ಲಿಲ್ಲ. ಅದೇ ರೀತಿಯಾಗಿ ಮೇಜರ್ ಇಂಪೋರ್ಟ್ಸ್, ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಮೇಜರ್ ಇಂಪೋರ್ಟ್ಸ್ ಗಳು ಯಾವ್ದಾವ್ದು ಅಂದ್ರೆ ಗೋಲ್ಡ್, ಸಿಲ್ವರ್, ಕಾಪರ್, ಟಿನ್ ಮತ್ತೆ ಜೇಡ್. ಸೊ ಇದೆಲ್ಲ ಇಂಪೋರ್ಟ್ಸ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ಸ್ ಗಳು ಅಂದ್ರೆ ಈ ಒಂದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಆಮೇಲೆ ಕಾಟನ್ ಗೂಡ್ಸ್ ಆಗಿರ್ಬೋದು, ಆಮೇಲೆ ಈ ಒಂದು ಟೆರಾಕೋಟಾ ಫಿಗರ್ಸ್ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಪಾಟರಿ ಮತ್ತೆ ಐವರಿ ಪ್ರಾಡಕ್ಟ್ಸ್ ಗಳನ್ನ ಇವರು ಏನ್ ಮಾಡ್ತಾ ಇದ್ರು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹರಪ್ಪನ್ ಮುದ್ರೆಯಲ್ಲಿ ಈ ಪ್ರಾಣಿಗಳಲ್ಲಿ ಯಾವುದು ಕಂಡು ಬಂದಿಲ್ಲ? ಯುನಿಕಾರ್ನ್, ಹಂಪ್ಡ್ ಬುಲ್, ಬಫೆಲೋ ಮತ್ತೆ ಹಸು ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಅರ್ಜ ಅವರೇ, ಸಾರಿ. ಓಕೆ, ಯಾವ ಒಂದು ಪ್ರಾಣಿ ಚಿತ್ರವನ್ನ ಅಥವಾ ಮುದ್ರೆಯನ್ನ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಅದು ಕಂಡು ಬರೋದಿಲ್ಲ? ಯುನಿಕಾರ್ನ್, ಹಂಪ್ಡ್ ಬುಲ್, ಬಫೆಲೋ ಮತ್ತೆ ಹಸು ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಶನು ಅವರೇ. ಓಕೆ, ಸೊ ಸರಿಯಾದ ಉತ್ತರವನ್ನ ಸುರೇಖಾ ಅವರು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರವನ್ನ ಸುರೇಖಾ ಅವರು ಮಾತ್ರ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಹಸು ಆಗಿದೆ. ಯುನಿಕಾರ್ನ್ ಇದೆ ಅಲ್ಲ, ಎಲ್ಲಾ ಈ ಒಂದು ಹರಪ್ಪನ್ ಮುದ್ರೆಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೆ ಸಾಮಾನ್ಯವಾಗಿ ಕಾಣುವಂತಹ ಒಂದು ಪ್ರಾಣಿ ಯಾವುದು ಅಂದ್ರೆ ಯುನಿಕಾರ್ನ್ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಹಂಪ್ ಬುಲ್ ಅನ್ನ, ಬಫೆಲೋ ಅನ್ನ ನೋಡ್ಬೋದು. ಆದ್ರೆ ಹಸು ಅಂದ್ರೆ ಕೌ. ಸೊ ಕೌ ಕುರಿತಾಗಿ ಯಾವುದೇ ಒಂದು ಎವಿಡೆನ್ಸ್ ಅನ್ನ ಯಾವುದೇ ಮುದ್ರೆಯಲ್ಲಿ ನಾವು ನೋಡಿಲ್ಲ ಈ ಒಂದು ಹರಪ್ಪನ್ ನಾಗರಿಕತೆಗೆ ಸಂಬಂಧಿಸಿದಂತೆ. ಸೊ ನೋಡಿ, ಪ್ರಮುಖವಾಗಿ ಎಲ್ಲಾ ಈ ಒಂದು ಸೀಲ್ಗಳಲ್ಲಿ ಯಾವ್ದನ್ನ ಸೀಲ್ಗಳನ್ನ ಯಾವ್ದ್ರಿಂದ ಮಾಡ್ತಾ ಇದ್ರು, ಸ್ಟೀಟೈಟ್ ಇಂದ ಅಥವಾ ಟೆರಾಕೋಟಾಯಿಂದ. ಸೊ ಅದೇ ರೀತಿಯಾಗಿ ಈ ಒಂದು ಗೋಲ್ಡ್ ನಿಂದ, ಸೊ ಈ ರೀತಿಯಾದ ಒಂದು ಸೀಲ್ಗಳನ್ನ ಮಾಡ್ತಾ ಇದ್ರು. ಅದ್ರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದ್ದಂತ ಒಂದು ಪ್ರಾಣಿ ಯಾವುದು ಅಂದ್ರೆ ಯುನಿಕಾರ್ನ್ ಆಗಿದೆ. ಅದು ಅಲ್ಲದೆ ಈ ಒಂದು ರೈನೋಸೋರಸ್ ಆಗಿರ್ಬೋದು. ಸೊ ರೈನೋಸೋರಸ್, ಟೈಗರ್, ಎಲಿಫೆಂಟ್ ಮತ್ತೆ ಬಫೆಲೋ ಮತ್ತೆ ಗೋಟ್ಸ್. ಸೊ ಈ ಒಂದು ಪ್ರಾಣಿಗಳನ್ನ ನಾವು ಏನು ಹರಪ್ಪನ್ ನಾಗರಿಕತೆಯ ಮುದ್ರೆಗಳಲ್ಲಿ ನೋಡ್ಬೋದು. ಆದ್ರೆ ಯಾವುದೇ ಒಂದು ಮುದ್ರೆಯಲ್ಲಿ ಹಸು ಪ್ರಾಣಿಯ ಒಂದು ಚಿತ್ರ ಇರೋದನ್ನ ನಾವು ನೋಡ್ಲಿಕ್ಕೆ ಆಗಲ್ಲ. ಯಾವುದೇ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಪಶುಪತಿ ಮಹಾದೇವ ಮುದ್ರೆ ಯಾವ ಸ್ಥಳದಲ್ಲಿ ಕಂಡು ಬಂದಿದೆ? ಸೊ ಹರಪ್ಪನ್ ನಾಗರಿಕತೆಗೆ ಸಂಬಂಧಿಸಿದಂತೆ ಪಶುಪತಿ ಮುದ್ರೆ ಇರುವಂತಹ ಒಂದು ಸೀಲ್ ಸಿಕ್ಕಿದೆ, ಅದು ಎಲ್ಲಿ ಸಿಕ್ಕಿದೆ? ಸೊ ಹಾಯ್ ಮಹಾಂತೇಶ್ ಅವರೇ. ಸೊ ರೋಪಾರ್, ಹರಪ್ಪ, ಮಹಂಜೋದಾರೋ ಮತ್ತೆ ದೈಮಾಬಾದ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಆನ್ಸರ್ ಹೇಳ್ತೀರಾ? ಪಶುಪತಿ ಮಹಾದೇವನ ಒಂದು ಮುದ್ರೆ ಸಿಕ್ಕಿದೆ ಅಲ್ಲ ಹರಪ್ಪನ್ ನಾಗರಿಕತೆಗೆ ಸಂಬಂಧಿಸಿದಂತೆ, ಆ ಮುದ್ರೆ ಯಾವ ಸ್ಥಳದಲ್ಲಿ ಕಂಡು ಬಂದಿದೆ? ಓಕೆ, ಸೊ ಆನ್ಸರ್ ಅನ್ನ ಇಬ್ರು ಸರಿಯಾಗಿ ಹೇಳಿದಿರಾ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಸರಿಯಾದ ಉತ್ತರವನ್ನ ಹೇಳಿದವರು ಅರ್ಜುನ್ ಅವರು ಮತ್ತೆ ಅಶೋಕ್ ಅವರು ಸರಿಯಾದ ಉತ್ತರವನ್ನ ಹೇಳಿದಿರಾ. ಸೊ ಮಹಂಜೊದಾರದಲ್ಲಿ ಪ್ರಮುಖವಾಗಿ ಪಶುಪತಿ ಮಹಾದೇವನ ಮುದ್ರೆ ಇರೋದನ್ನ ಕಂಡು ಬಂದಿದೆ. ಈ ಕ್ವಶನ್ ಎಲ್ಲ ಈಗಾಗ್ಲೇ ಕೇಳಿರುವಂತಹ ಪ್ರಮುಖವಾದ ಕ್ವಶನ್ ಗಳು. ಹಾಯ್ ಆನಂದ್ ಅವರೇ. ಸೊ ನೋಡಿ, ಪಶುಪತಿ ಸೀಲ್ ಇದೆ ಅಲ್ಲ, ಇದು ಪ್ರಮುಖವಾಗಿ ಯೋಗಿ ಮುದ್ರೆಯಲ್ಲಿ, ಅಂದ್ರೆ ಯೋಗಿ ಯಾವ ರೀತಿ ಕೂತ್ಕೊಂಡಿರ್ತಾನಲ್ಲ ಆ ಒಂದು ಅಂದ್ರೆ ಆ ರೀತಿಯ ಒಂದು ಪಾಶ್ಚರ್ ನಲ್ಲಿ ಈ ಒಂದು ಪಶುಪತಿ ಸೀಲ್ ನಮ್ಗೆ ಮಹಂಜೋದಾರದಲ್ಲಿ ಕಂಡು ಬಂದಿದೆ. ಈ ಒಂದು ಸೀಲ್ ನಲ್ಲಿ ನಾಲ್ಕು ಪ್ರಾಣಿಗಳು ಕೂಡ ಕಂಡು ಬಂದಿದೆ ಈ ಒಂದು ಸೀಲ್ ನಲ್ಲಿ. ಯಾವುದು ಅಂದ್ರೆ ರೈನೋಸೋರಸ್, ಎಲಿಫೆಂಟ್, ಟೈಗರ್ ಮತ್ತೆ ಈ ಒಂದು ಯುನಿಕಾರ್ನ್ ನ ಒಂದು
ಚಿತ್ರ ಇರುವಂತಹ ಪಶುಪತಿ ಸೀಲ್ ಅನ್ನ ನಾವು ನೋಡ್ಬೋದು, ಮತ್ತೆ ಬಫೆಲೋ ಇರುವಂತಹ ಒಂದು ಸೀಲ್ ಅನ್ನ ಪಶುಪತಿ ಸೀಲ್ ಅನ್ನ ನೋಡ್ಬೋದು. ಅದಕ್ಕೋಸ್ಕರ ಇವರು ಶಿವನ ಆರಾಧಕರು, ಪಶುಪತಿ ದೇವರ ಆರಾಧಕರು ಅಂತ ನಾವು ಹೇಳ್ಬಹುದಾಗಿದೆ. ಓಕೆ, ಸೊ ಪಶುಪತಿ ಮಹಾದೇವ ಮುದ್ರೆ ಇದೆಯಲ್ಲ, ಅದು ಯೋಗಿ ಪೋಶ್ಚರ್ ನಲ್ಲಿ ಇರುವಂತಹ ಒಂದು ಪ್ರಮುಖವಾದ ಮುದ್ರೆ. ಮಹಂಜೋದಾರದ ಸ್ಥಳದಲ್ಲಿ ದೊರೆತಿರುವಂತಹ ಒಂದು ಪ್ರಮುಖವಾದ ಮುದ್ರೆ. ಮಹಂಜೋದಾರೋ ಎಲ್ಲಿದೆ? ಇವಾಗಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇವಾಗ ಮಹಂಜೋದಾರೋ ಇದೆ. ಅಂದ್ರೆ ಪಾರ್ಟಿಷನ್ ಆಗೋಕ್ಕಿಂತ ಮುಂಚೆ ಅಖಂಡ ಭಾರತದಲ್ಲಿ ಇತ್ತು, ಪಾರ್ಟಿಷನ್ ಆದ್ಮೇಲೆ ಇವಾಗ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇದನ್ನ ನೋಡ್ಬೋದು, ಮಹಂಜೋದಾರೋ, ಅದೇ ರೀತಿಯಾಗಿ ಹರಪ್ಪವನ. ಓಕೆ, ಸೊ ಹೈ ಚಂದನ್ ಅವರೇ, ಹೈ ಜ್ಯೋತಿ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಋಗ್ವೇದದ ಸಮಯದಲ್ಲಿ ಯಾವ ದೇವರನ್ನ ಪೂಜಿಸುತ್ತಿರಲಿಲ್ಲ? ಅಗ್ನಿ, ಇಂದ್ರ, ಶಿವ ಮತ್ತೆ ಸೋಮ ಅಂತ ಇದೆ. ಹಾಗಾದ್ರೆ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಓಕೆ, ಸೊ ಸರಿಯಾದ ಉತ್ತರವನ್ನ, ಓಕೆ, ಸರಿಯಾದ ಉತ್ತರವನ್ನ ಮುರಳಿ ಅವರು, ವಿನಯ್ ಕುಮಾರ್ ಅವರು, ಮತ್ತೆ ಸುನೀಲ್ ಅವರು, ಗಾಣಿಗೇರ್ ಅವರು, ಅಶೋಕ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಯ್ ಬಾಲೇಶ್ ಅವರೇ. ಸೊ ಋಗ್ವೇದದ ಸಮಯದಲ್ಲಿ ಯಾವ ದೇವರನ್ನು ಅವರು ಪೂಜೆ ಮಾಡ್ತಿಲ್ಲ ಅಂದ್ರೆ ಸರಿಯಾದ ಉತ್ತರ ಶಿವ. ಸೊ ಶಿವನನ್ನ ಬಿಟ್ಟು ಅಗ್ನಿ, ಇಂದ್ರ, ಸೋಮ, ಸೊ ಈ ಎಲ್ಲಾ ದೇವರನ್ನ ಅವರು ಪೂಜೆ ಮಾಡ್ತಾ ಇದ್ರು. ಸೊ ಅಗ್ನಿ ಇದೆ ಅಲ್ಲ, ದ ಗಾಡ್ ಆಫ್ ಫೈರ್ ಅಂತ, ಇಂದ್ರ ದ ವರಿಯರ್ ಗಾಡ್ ಅಂತ, ಅಂದ್ರೆ ಯುದ್ಧಕ್ಕೆ ಸಂಬಂಧಿಸಿದಂತ ಒಂದು ದೇವರು ಅಂತ ಇಂದ್ರನನ್ನ ಪೂಜೆ ಮಾಡ್ಲಾಗ್ತಾ ಇತ್ತು. ಅದೇ ರೀತಿಯಾಗಿ ಸೋಮ, ಅ ಗಾಡ್ ಆಫ್ ಪ್ಲಾಂಟ್, ಅಂದ್ರೆ ಸೋಮ ಅಂದ್ರೆ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ ಸೋಮ. ಓಕೆ, ಸೊ ಸೋಮ ನ ಅ ಗಾಡ್ ಆಫ್ ಪ್ಲಾಂಟ್ ಅಂತ ಕರೆಯಲಾಗ್ತಾ ಇತ್ತು. ಸೊ ಸೋಮ ಅಂದ್ರೆ ಏನು ಗೊತ್ತಾ? ಸೋಮರಸ. ಸೊ ಗಾಡ್ ಆಫ್ ಪ್ಲಾಂಟ್ ಅಂತ ಹೇಳಿದ್ದಾರೆ, ಇದ್ರ ಮೇಲಾದ್ರೂ ನೀವು ಸ್ವಲ್ಪ ಐಡಿಯಾ ಮಾಡ್ಕೋತೀರಾ? ಓಕೆ, ಸೊ ಮುರಳಿ ಅವರು ಸರಿಯಾಗಿ ಹೇಳಿದಿರಾ. ಸೊ ಸೋಮ ಅಂದ್ರೆ ಮದ್ಯ, ಅಂದ್ರೆ ವೈನ್ ಅಥವಾ ಆಲ್ಕೋಹಾಲ್. ಸೋಮ ಸುರ, ಸೋಮ ಪಾನೀಯ. ಓಕೆ, ಕರೆಕ್ಟ್ ಆಗಿದೆ. ಹಾಯ್ ಸರ್ ದರ್ಶನ್ ಅವರೇ, ಡ್ರಿಂಕ್ಸ್. ಸೊ ನೋಡಿ, ಸೋಮ ದೇವರಿಗೋಸ್ಕರ ಅಂತಾನೆ ಒಂದು ಏನು ಸಪರೇಟ್ ಆಗಿರುವಂತಹ ಒಂದು ಸ್ತೋತ್ರಗಳನ್ನ ಕೂಡ ಅವರು ಸಮರ್ಪಣೆ ಮಾಡ್ತಾ ಇದ್ರು. ಸೊ ಈ ಋಗ್ವೇದದಲ್ಲಿ ಸೋಮ ದೇವರಿಗೋಸ್ಕರ ಅಂತಾನೆ ಸಪರೇಟ್ ಆಗಿರುವಂತಹ ಯಜ್ಞಗಳನ್ನ ಕೂಡ ನಾವು ನೋಡ್ಬೋದು. ಮತ್ತೆ ಈ ಒಂದು ಋಗ್ವೇದ ಆರಂಭಿಕ ವೈದಿಕ ಯುಗ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಅಂತ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಆರಂಭಿಕ ವೇದಿಕ ಯುಗದಲ್ಲಿ ಕೇವಲ ಋಗ್ವೇದವನ್ನ ಮಾತ್ರ ರಚನೆ ಮಾಡಲಾಯಿತು. ಆಮೇಲೆ ಲೇಟರ್ ವೇದಿಕ್ ಪೀರಿಯಡ್ ನಲ್ಲಿ ಉಳಿದ ಮೂರು ವೇದಗಳನ್ನ ರಚನೆ ಮಾಡಲಾಯಿತು. ಓಕೆ, ಸೊ ಈ ಒಂದು ಋಗ್ವೇದ ಇದೆಲ್ಲ ಪ್ರಮುಖವಾಗಿ ದೇವರ ಸ್ತೋತ್ರಗಳನ್ನ, ಸೊ ದೇವರ ಹಿಂಸ್ಗಳನ್ನ ಒಳಗೊಂಡಿರುವಂತಹ ವೇದ ಯಾವುದು ಅಂದ್ರೆ ಋಗ್ವೇದ ಆಗಿದೆ. ಇದರಲ್ಲಿ ಎಷ್ಟು? 10 ಮಂಡಲಗಳು ಇದೆ. ಎಷ್ಟು ಇದೆ? 10 ಮಂಡಳಗಳು ಇದೆ. ಅದೇ ರೀತಿಯಾಗಿ 1028 ಮಂತ್ರಗಳು ಇರೋದನ್ನ ನಾವು ನೋಡ್ಬೋದು. ಈ ಒಂದು ಋಗ್ವೇದದಲ್ಲಿ ಪ್ರಮುಖವಾಗಿ ಅಗ್ನಿ, ಇಂದ್ರ ಮತ್ತೆ ಸೋಮ ದೇವರ ಕುರಿತಾಗಿ ಆರಾಧನೆ ಮಂತ್ರಗಳು ಇರೋದನ್ನ ನೋಡ್ಬಹುದು. ಓಕೆ, ಸೊ ಕ್ಲಿಯರ್. ನೆಕ್ಸ್ಟ್ ಹೋಗೋಣ. ಹಾಯ್ ಅನ್ನಪೂರ್ಣ ಅವರೇ. ಸೊ ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತೆ ಅಥರ್ವ ವೇದ ಆಗಿದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಸೊ ಸರಿಯಾದ ಉತ್ತರವನ್ನ ಚಂದನ್ ಅವರು, ವಿನಯ್ ಅವರು, ವಿಜಯ್ ಕುಮಾರ್ ಅವರು, ಅಶೋಕ್ ಅವರು, ಯೋಗೇಶ್ ಅವರು, ಕುಮಾರ್, ಅರ್ಜುನ್ ಅವರು, ಪ್ರಕಾಶ್ ಅವರು, ಮುರಳಿ ಅವರು, ವೆಂಕಟೇಶ್ ಅವರು, ಸುಭಾಷ್ ಅವರು, ಸುರೇಖ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಅನ್ನಪೂರ್ಣ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಅತ್ಯಂತ ಹಳೆಯ ವೇದ ಯಾವುದು? ಇವಾಗಲಾಗ್ಲೇ ನಾನು ಹೇಳಿರುವ ಹಾಗೆ ಮೊದಲು ರಚನೆ ಆದಂತಹ ಒಂದು ವೇದ ಯಾವುದು? ಋಗ್ವೇದ ಆಗಿದೆ. ಆರಂಭಿಕ ವೇದಗಳ ಕಾಲದಲ್ಲಿ 1028 ಮಂತ್ರಗಳನ್ನ, 10 ಮಂಡಲಗಳನ್ನ, ಮತ್ತೆ ಋಗ್ವೇದದಲ್ಲಿ ಅತ್ಯಂತ ಹಳೆಯ ಮಂಡಲ ಯಾವುದು ಅಂದ್ರೆ ಆಮೇಲೆ ಸೇರಿಸಿದಂತ ಒಂದು ಮಂಡಲ ಯಾವುದು ಅಂದ್ರೆ 10ನೆಯ ಮತ್ತು 2ನೆಯ ಮಂಡಲವನ್ನ ಆಮೇಲೆ ಸೇರಿಸಲಾಯಿತು ಅಂತ ಅಂದ್ರೆ ಈ ಒಂದು ಬುಕ್ಸ್ ಗಳಲ್ಲಿ ಉಲ್ಲೇಖವನ್ನ ನೀಡಲಾಗಿದೆ. ಮತ್ತೆ ಈ ಒಂದು ಋಗ್ವೇದವನ್ನ ಸೊ 1700 BCಯಲ್ಲಿ ಇದನ್ನ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಇದು ಪ್ರಪಂಚದಲ್ಲಿನೇ ಓಲ್ಡೆಸ್ಟ್ ಟೆಕ್ಸ್ಟ್ ಯಾವುದು ಅಂದ್ರೆ ಅದು ಋಗ್ವೇದ ಆಗಿದೆ. ಆಮೇಲೆ ಲೇಟರ್ ವೇದಿಕ್ ಪೀರಿಯಡ್ ನಲ್ಲಿ ಉಳಿದ ಸಾಮವೇದ, ಅಥರ್ವ ವೇದ, ಯಜುರ್ವೇದಗಳನ್ನ ಇದ್ ಮಾಡಲಾಯಿತು. ಇದರಲ್ಲಿ ಪ್ರಮುಖವಾಗಿ ದೇವರಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನ ನಾವು ನೋಡ್ಬೋದು ಅಥವಾ ಹಿಂಸ್ಗಳನ್ನ. ಓಕೆ, ಸೊ ಅನ್ನಪೂರ್ಣ ಅವರೇ ಸರಿಯಾದ ಉತ್ತರ. ಸೊ ಯಾವ ನಗರವನ್ನ ಶೀತ ಮರುಭೂಮಿ ಅಂತ ಕರೆಯಲಾಗುತ್ತೆ? ಕೇರಳ, ನವದೆಹಲಿ, ಲಡಾಖ್ ಮತ್ತೆ ಮುಂಬೈ. ಓಕೆ, ಸೊ ಸರಿಯಾದ ಉತ್ತರವನ್ನ
ಚಂದನ್ ಅವರು, ಸೊ ನನ್ಗೆ ಯಾರ್ಯಾರು ಕಾಣಿಸಿದಾರೆ ಅದನ್ನ ಹೇಳ್ತಾ ಇದ್ದೀನಿ. ಚಂದನ್, ವಿಜಯ್, ಪ್ರಕಾಶ್, ಸುರೇಖಾ, ವಿನಯ್, ಸುನೀಲ್, ಮುರಳಿ ಅವರು, ಅನ್ನಪೂರ್ಣ ಅವರು, ವೆಂಕಟೇಶ್ ಅವರು, ಸುಭಾಷ್ ಅವರು, ಯೋಗೇಶ್ ಅವರು, ಕುಮಾರ್ ಅವರು, ಮತ್ತೆ ಮಾಂತೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಯಾವ ನಗರವನ್ನ ಶೀತ ಮರುಭೂಮಿ ಅಂತ ಕರೆಯಲಾಗ್ತದೆ ಅಂದ್ರೆ ಅಶೋಕ್ ಅವರು ಕೂಡ ಲಡಾಖ್ ಅನ್ನ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಲಡಾಖ್ ಇದೆ ಅಲ್ಲ, ಇದನ್ನ ಏನಂತ ಕರೆಯಲಾಗತ್ತೆ ಅಂದ್ರೆ ಇದು ಏನು ಶೀತ ಮರುಭೂಮಿ ಅಂತ ಕರೆಯುವಂತಹ ಪ್ರಮುಖವಾದಂತಹ ಒಂದು ನಗರ ಯಾವುದು ಅಂದ್ರೆ ಲಡಾಖ್ ಆಗಿದೆ. ಇದು ಯಾವುದರ ಒಂದು ಭಾಗ ಆಗಿದೆ? ಸೊ ಜಮ್ಮು ಕಾಶ್ಮೀರದ ಒಂದು ಭಾಗವಾಗಿದೆ. ಇವಾಗ 370ನೇ ವಿಧಿಯನ್ನ ಏನು ರದ್ದು ಮಾಡಿದ ನಂತರ ಇವಾಗ ಇದು ಇದೊಂದು ಯೂನಿಯನ್ ಟೆರಿಟರಿ ಆಗಿದೆ, ಏನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಇನ್ನೊಂದೇನಂದ್ರೆ ಲಡಾಖ್ನಲ್ಲಿ ಸ್ವತಂತ್ರವಾದ ಶಾಸಕಾಂಗವನ್ನ ಪಡ್ಕೊಂಡಿಲ್ಲ. ಈ ಒಂದು ಜಮ್ಮು ಮತ್ತು ಕಾಶ್ಮೀರ ಮಾತ್ರ ಸ್ವತಂತ್ರವಾದ ಶಾಸಕಾಂಗವನ್ನ ದೆಹಲಿ ಮತ್ತೆ ಪಾಂಡಿಚೇರಿ ಹಾಗೆ ಅದು ಸ್ವತಂತ್ರ ಶಾಸಕಾಂಗವನ್ನ ಪಡ್ಕೊಂಡಿದೆ. ಉಳಿದ ಕೇಂದ್ರಾಡಳಿತ ಪ್ರದೇಶಗಳಂತೆ ಲಡಾಖ್ ಕೂಡ ಸ್ವತಂತ್ರವಾದ ಶಾಸಕಾಂಗವನ್ನ ಪಡ್ಕೊಂಡಿಲ್ಲ. ಇದನ್ನ ಪ್ರಮುಖವಾಗಿ ಶೀತ ಮರುಭೂಮಿ ಅಂತ ಕರೆಯಲಾಗತ್ತೆ. ಯಾವುದನ್ನ ಶೀತ ಮರುಭೂಮಿ ಅಂತ ಕರೆಯಲಾಗತ್ತೆ? ಲಡಾಖ್ ಅನ್ನ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ನೋಫಾಲ್ ಕೂಡ ಆಗುವಂತಹ ಸ್ನೋ ಇಂದ, ಸೊ ಐಸ್ ನಿಂದ ಸ್ನೋ ನಿಂದ ಆಲ್ಮೋಸ್ಟ್ ಏರಿಯಾ ಕವರ್ ಆಗಿರತ್ತೆ. ಓಕೆ, ಸೊ ಹಾಯ್ ರಾಜ್ಕುಮಾರ್ ಅವರೇ, ಹಾಯ್ ಆಕಾಶ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಸಚ್ಚಿದಾನಂದ್ ಸಿನ್ಹಾ, ಎಂ ಎನ್ ರಾಯ್, ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು. ಓಕೆ, ಸೊ ಸರಿಯಾದ ಉತ್ತರವನ್ನ ಅನ್ನಪೂರ್ಣ ಅವರು, ಚಂದನ್ ಅವರು, ವಿಜಯ್, ವಿನಯ್ ಕುಮಾರ್ ಅವರು, ಯೋಗೇಶ್, ಪ್ರಕಾಶ್, ಮಾಂತೇಶ್, ವೆಂಕಟೇಶ್, ಕುಮಾರ್, ಅರ್ಜುನ್ ಅವರು, ಮತ್ತೆ ಅಶೋಕ್ ಅವರು, ಸುನೀಲ್ ಅವರು, ಸಾಯಿ ದರ್ಶನ್ ಅವರು, ಸುರೇಖಾ ಅವರು, ಮಾಲಾ ಅವರು, ಮತ್ತೆ ವಿಜಯ್ ಕುಮಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಬಿ ಆರ್ ಅಂಬೇಡ್ಕರ್. ನೋಡಿ, ಸಂವಿಧಾನ ರಚನಾ ಸಮಿತಿ ಎಷ್ಟು ಸಮಿತಿಗಳನ್ನ ಮಾಡಿತ್ತು ಅಂದ್ರೆ 21 ಸಮಿತಿಗಳನ್ನ ರಚನೆ ಮಾಡಿತ್ತು, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ. ಓಕೆ, ಸೊ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ 21 ಸಮಿತಿಗಳನ್ನ ಮಾಡಿತ್ತು. ಓಕೆ, ಸೊ ಅದರಲ್ಲಿ ನೋಡಿ, ಓಕೆ, ಸೊ ಸಾರಿ, 22 ಸಮಿತಿಗಳನ್ನ ಮಾಡಿತ್ತು. ಈಗ ನೋಡಿ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ, ರಾಜ್ಯಗಳಿಗೆ ಸಂಬಂಧಿಸಿದಂತೆ, ಕೇಂದ್ರಗಳಿಗೆ ಸಂಬಂಧಿಸಿದಂತೆ, SC ST ಗೆ ಸಂಬಂಧಿಸಿದಂತೆ ಕರಡು ಸಮಿತಿ, ಮತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಹಲವಾರು ರೀತಿಯಾದಂತಹ ಒಂದು ಏನು ಸಮಿತಿಗಳನ್ನ ರಚನೆ ಮಾಡಲಾಗಿತ್ತು. ಸೊ ಅದರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಮಿತಿ ಯಾವುದು ಅಂದ್ರೆ ಅದು ಕರಡು ಸಮಿತಿ ಆಗಿತ್ತು. ಅದರ ಒಂದು ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ರು. ಈ ಒಂದು ಕರಡು ಸಮಿತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ನೊಂದಿಗೆ 7 ಜನ ಸದಸ್ಯರನ್ನ ಒಳಗೊಂಡಿರುವ ಒಂದು ಸಮಿತಿ ಯಾವುದು ಅಂದ್ರೆ ಕರಡು ಸಮಿತಿ ಆಗಿತ್ತು. ಸೊ ಇದರಲ್ಲಿ ಇರುವಂತಹ ಸದಸ್ಯರು ಅಂದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯರ್ ಆಗಿರ್ಬೋದು, ಅಥವಾ ಕೃಷ್ಣಸ್ವಾಮಿ ಅಯ್ಯರ್, ಆಮೇಲೆ KM ಮುನ್ಶಿ ಅವರು, ಆಮೇಲೆ ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಮತ್ತೆ ಈ ಒಂದು BL ಮಿಟ್ಟರ್ ಅವರು, ಆಮೇಲೆ ಈ ಒಂದು ಮದನ್ ಮೋಹನ್ ಮಾಳವಿಯ ಅವರು, ಮತ್ತೆ ಡಿ ಪಿ ಕೈತಾನ್ ರವರು ಅಂದ್ರೆ ಆಮೇಲೆ ಇವರ ಒಂದು ಸ್ಥಾನವನ್ನ ಡಿ ಪಿ ಕೈತಾನ್ ಅವರು ಇದ್ರು ಈ ಒಂದು ಕರಡು ಸಮಿತಿಯ ಸದಸ್ಯರು. ಆದ್ರೆ ಇವರ ಮರಣದ ನಂತರ ಈ ಒಂದು ಟಿ ಟಿ ಕೃಷ್ಣಮಾಚಾರಿ ಈ ಒಂದು ಸ್ಥಾನವನ್ನ ಪಡ್ಕೊಂಡ್ರು. ಸೊ ಟಿ ಕೃಷ್ಣಮಾಚಾರಿ ಅವ್ರಿಗಿಂತ ಮುಂಚೆ ಇದ್ದಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಡಿ ಪಿ ಕೈತಾನ್ ರವರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಲೇಖನವು ಫೋರ್ಸ್ಡ್ ಲೇಬರ್ ಅಂದ್ರೆ ಈ ಫೋರ್ಸ್ಡ್ ಲೇಬರ್ ಇರುತ್ತಲ್ಲ ಅದನ್ನ ರದ್ದುಗೊಳಿಸಿತು? ಯಾವ ಆರ್ಟಿಕಲ್? ಓಕೆ, ವಿಧಿ 24, ವಿಧಿ 23, ಆರ್ಟಿಕಲ್ 26, ಆರ್ಟಿಕಲ್ 25 ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಸೊ ಸರಿಯಾದ ಉತ್ತರವನ್ನ ನಂಗೆ ಕಾಣಿಸ್ತಾ ಇರೋರು ಸುರೇಖಾ ಅವರು, ವಿಜಯ್ ಕುಮಾರ್ ಅವರು, ಕುಮಾರ್ ಅವರು, ಗಾಣಿಗೇರ್ ಅವರು, ಮತ್ತೆ ಮುರಳಿ ಅವರು. ಸೊ ಫೋರ್ಸ್ ಲೇಬರ್ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕಾರ್ಮಿಕ ಮಾಡೋದು ಅಂತ. ಓಕೆ, ಓಕೆ, ಸೊ ವಿನಯ್ ಕುಮಾರ್ ಅವರು, ಅನ್ನಪೂರ್ಣ ಅವರು, ಮತ್ತೆ ಸಾಯಿ ದರ್ಶನ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಓಕೆ, ಫೋರ್ಸ್ ಲೇಬರ್ ಕನ್ನಡದಲ್ಲಿ ಯಾರಾದ್ರೂ ಕರೆಕ್ಟ್ ಆಗಿ ಹೇಳ್ತೀರಾ? ಬಲವಂತದ ದುಡಿಮೆ, ಅನ್ನಪೂರ್ಣ ಅವರೇ, ಬಲವಂತದ ದುಡಿಮೆ. ಓಕೆ, ಸೊ ನೋಡಿ, ವಿಧಿ 23 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸೊ ಥ್ಯಾಂಕ್ ಯು ಚಂದನ್ ಅವರೇ. ಓಕೆ, ಸೊ ಫೋರ್ಸ್ಡ್ ಲೇಬರ್ ಅನ್ನ ರದ್ದುಗೊಳಿಸಿದಂತಹ ಆರ್ಟಿಕಲ್ ಯಾವುದು ಅಂದ್ರೆ ಆರ್ಟಿಕಲ್ 23 ಆಗಿದೆ. ಓಕೆ, ಸೊ ನೋಡಿ, ಈ ಒಂದು ಆರ್ಟಿಕಲ್ 23 ಇದೆ ಅಲ್ಲ, ಸೊ ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ಗಳಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಆರ್ಟಿಕಲ್ ಆಗಿದೆ. ಇದು ಇದೆಯಲ್ಲ,
ಪ್ರೊಹಿಬಿಷನ್ ಆಫ್ ಈ ಒಂದು ಪ್ರೊಹಿಬಿಷನ್ ಆಫ್ ಟ್ರಾಫಿಕಿಂಗ್ ಇನ್ ಹ್ಯೂಮನ್, ಅಂದ್ರೆ ಮಕ್ಕಳ ಅಥವಾ ಜನರ ಒಂದು ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಜೀತ ಪದ್ಧತಿಯನ್ನ, ಸೊ ಜೀತ ಪದ್ಧತಿಯನ್ನ ಬಲವಂತದ ದುಡಿಮೆಯನ್ನ ಏನು ರದ್ದುಗೊಳಿಸಿದಂತಹ ಪ್ರಮುಖವಾದ ವಿಧಿ ಯಾವುದು ಅಂದ್ರೆ ಅದು 23ನೇ ವಿಧಿ ಆಗಿದೆ. ಸೊ ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮಕ್ಕಳ ಅಥವಾ ಜನರ ಒಂದು ಸಾಗಾಣಿಕೆ, ಕಳ್ಳ ಸಾಗಾಣಿಕೆ, ಅದೇ ರೀತಿಯಾಗಿ ಫೋರ್ಸ್ಡ್ ಲೇಬರ್ ಅನ್ನ ಕೂಡ ರದ್ದುಗೊಳಿಸಿದಂತಹ ಪ್ರಮುಖವಾದಂತಹ ಒಂದು ವಿಧಿ 23ನೇ ವಿಧಿ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಟ್ರಾಫಿಕ್ ಅಂದ್ರೆ ಜನರ ಒಂದು ಸಾಗಣೆ ಮಾಡ್ತಿದ್ರಲ್ಲ, ಮಕ್ಕಳ ಸಾಗಣೆ ಆಗಿರ್ಬೋದು, ಜನರ ಒಂದು ಸಾಗಣೆ ಆಗಿರ್ಬೋದು, ಸೊ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಸೊ ನೀವು ಉದಾಹರಣೆಗಳನ್ನ ನೋಡಿರ್ಬೋದು, ಸಣ್ಣ ಸಣ್ಣ ಮಕ್ಕಳುಗಳನ್ನ ಸಣ್ಣ ಸಣ್ಣ ಬಾಕ್ಸ್ ಇರುತ್ತಲ್ಲ, ಇಷ್ಟಿಷ್ಟು ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಬಟ್ಟೆಗಳನ್ನ ಯಾವ ರೀತಿ ಮಡಿಸ್ತೀವಲ್ಲ ಆ ರೀತಿ ಪಾಪ ಮಕ್ಕಳನ್ನ ಈ ರೀತಿ ಫೋಲ್ಡ್ ಮಾಡಿ ಒಳಗೆ ಹಾಕಿ ದೊಡ್ಡ ದೊಡ್ಡ ಇದು ಬರುತ್ತಲ್ಲ ಇದು ಸಾಮಾನುಗಳನ್ನ ಒಯ್ಲಿಕ್ಕೆ, ಅದ್ರಲ್ಲಿ ಹಾಕಿ ಪ್ಯಾಕ್ ಮಾಡಿ ಒಗಿತಾ ಇದ್ರು, ಬೇರೆ ಬೇರೆ ದೇಶಗಳಿಗೆ ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಅಂತ ಒಂದು ಏನು ಫೋರ್ಸ್ ಲೇಬರ್ ಮತ್ತೆ ಈ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ರದ್ದುಪಡಿಸಿತು. ಆದ್ರೆ ಅನುಷ್ಠಾನ ಮಾಡ್ಲಿಕ್ಕೆ ವಿಫಲ ಆಯ್ತು, ಅದಕ್ಕೋಸ್ಕರ ಇನ್ನೂ ಕೂಡ ನಮ್ಮ ಮಕ್ಕಳ ಒಂದು ಕಳ್ಳ ಸಾಗಾಣಿಕೆ ಆಗ್ತಾನೆ ಇದೆ. ಮೇನ್ ಪ್ರಾಬ್ಲಮ್ ಅನುಷ್ಠಾನಗೊಳಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕೇವಲ ಲೇಖನಗಳನ್ನ ಎಕ್ಸಾಮ್ಗೆ ಮಾತ್ರ ಸೀಮಿತ ಆಗಿದೆ ಹೊರತು ನಿಜ ಜೀವನದಲ್ಲಿ ಬಳಕೆ ಆಗದೆ ಎಷ್ಟೋ ಜನ ಎಷ್ಟೋ ಮಕ್ಕಳು ಕಿಡ್ನಿಗೋಸ್ಕರ, ಕಣ್ಣಿಗೋಸ್ಕರ, ಈ ಒಂದು ವೇಷವಾಟಿಕೆಗೋಸ್ಕರ ಕೂಡ ಸಣ್ಣ ಮಕ್ಕಳನ್ನ ಸಾಗಣೆ ಮಾಡಲಾಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಲೇಖನವು ಕಾನೂನಿನ ಮುಂದೆ ಸಮಾನತೆಯನ್ನ ಒದಗಿಸುತ್ತದೆ ಅಥವಾ ಕಾನೂನುಗಳ ಸಮಾನ ರಕ್ಷಣೆಯನ್ನ ನೀಡುತ್ತೆ? ಓಕೆ, ವಿಧಿ 14, ವಿಧಿ 15, ವಿಧಿ 16, ವಿಧಿ 13. ಓಕೆ, ಸರಿಯಾದ ಉತ್ತರವನ್ನ ಚಂದನ್ ಅವರು, ಸಚಿನ್ ಅವರು, ಕುಮಾರ್ ಅವರು, ಮುರಳಿ ಅವರು, ಮತ್ತೆ ವೆಂಕಟೇಶ್ ಅವರು, ಗಾಣಿಗೇರ್ ಅವರು, ಸುರೇಖ ಅವರು, ಸುನೀಲ್ ಅವರು, ಅಶೋಕ್ ಅವರು, ಮತ್ತೆ ಮಾಂತೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಆರ್ಟಿಕಲ್ 14, ವಿಜಯ್ ಕುಮಾರ್ ಅವರು ಕೂಡ. ಸೊ ಆರ್ಟಿಕಲ್ 14 ಪ್ರಮುಖವಾಗಿ ಈ ಒಂದು ಆರ್ಟಿಕಲ್ ಪ್ರಕಾರ ಪ್ರಕಾಶ್ ಅವರು ಕೂಡ, ಸೊ ಕಾನೂನಿನ ಮುಂದೆ ಸಮಾನತೆಯನ್ನ ಒದಗಿಸುವ ಅಥವಾ ಕಾನೂನಿಗೆ ಮುಂದೆ ಸಮಾನ ರಕ್ಷಣೆಯನ್ನ ನೀಡುವಂತ ಒಂದು ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ ಯಾವುದು ಅಂದ್ರೆ ಆರ್ಟಿಕಲ್ 14 ಆಗಿದೆ. ಇದು ನಮ್ಮ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಹಕ್ಕಾಗಿದೆ. ಅದೇ ರೀತಿಯಾಗಿ ಇದನ್ನ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನ ನೀಡಬೇಕು, ತನ್ನ ಒಂದು ಟೆರಿಟರಿ ಅಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯನ್ನ ನೀಡಬೇಕು ಅನ್ನೋದನ್ನ ಹೇಳುವಂತ ಒಂದು ಪ್ರಮುಖವಾದ ವಿಧಿ ಯಾವುದು? ವಿಧಿ 14. ಹೈ ಶಿವ ಅವರೇ, ಹೈ ಸಂಗೀತ ಅವರೇ. ಸೊ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಸಾರಿ, ಓಕೆ, ನಮ್ಮ ಸೌರಯೂಹದಲ್ಲಿ ಎಷ್ಟು ಗ್ರಹಗಳಿದೆ? 7, 8, 9, 10. ಓಕೆ, ಸರಿಯಾದ ಉತ್ತರವನ್ನ ಕುಮಾರ್ ಅವರು, ಸುರೇಖ ಅವರು, ವಿಜಯ್ ಅವರು, ಮಾಲಾ ಅವರು, ಸುನೀಲ್ ಅವರು, ಯೋಗೇಶ್ ಅವರು, ಶಿವ ಅವರು, ಅನ್ನಪೂರ್ಣ ಅವರು, ಅಶೋಕ್ ಅವರು, ವಿನಯ್ ಅವರು, ಮತ್ತೆ ಸಂಗೀತ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರ. ಸೊ ನಮ್ಮ ಸೌರಯೂಹದಲ್ಲಿ ಎಷ್ಟು ಗ್ರಹಗಳು ಇದೆ ಅಂದ್ರೆ ಆಪ್ಷನ್ ಬಿ, 8 ಗ್ರಹಗಳು. ಸೊ ಹಾಗಾದ್ರೆ ಆ 8 ಗ್ರಹಗಳಲ್ಲಿ 4 ಇನ್ನರ್ ಪ್ಲಾನೆಟ್ ಮತ್ತೆ 4 ಔಟರ್ ಪ್ಲಾನೆಟ್ಗಳು ಅಂತ ಇದೆ. ಸೊ 8 ಗ್ರಹಗಳು ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಇದೆ. 9ನೇದು ಯಾವ್ದಿತ್ತು? 9ನೇ ಗ್ರಹ ಯಾವ್ದಿತ್ತು? ಓಕೆ, ಸೊ ಕರೆಕ್ಟ್ ಆಗಿದೆ. ಸೊ 9ನೇ ಗ್ರಹ ಯಾವ್ದಿತ್ತು ಅಂದ್ರೆ ಅದು ಪ್ಲೂಟೋ ಗ್ರಹ ಆಗಿದೆ. ಅದು ಕುಬ್ಜ ಗ್ರಹ ಅಂತ ಅದನ್ನ ಕನ್ಸಿಡರ್ ಮಾಡಿ ಗ್ರಹಗಳ ಪಟ್ಟಿಯಿಂದ 2003ರಲ್ಲಿ ಅದನ್ನ ತೆಗೆದು ಹಾಕಲಾಯ್ತು. ಇವಾಗ ಇರುವಂತಹ ಗ್ರಹಗಳ ಸಂಖ್ಯೆ ಎಷ್ಟು ಅಂದ್ರೆ 8 ಆಗಿದೆ. ಸೊ ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ಮತ್ತೆ ನೆಪ್ಚೂನ್. ಓಕೆ, ಸೊ ಅದೇ ರೀತಿಯಾಗಿ 4 ಇನ್ನರ್ ಅಂದ್ರೆ ಒಳಗ್ರಹಗಳು ಅಥವಾ ಇನ್ನರ್ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ಸ್ಗಳು ಯಾವುದು ಅಂದ್ರೆ ಮರ್ಕ್ಯೂರಿ, ವೀನಸ್, ಅರ್ತ್ ಮತ್ತೆ ಮಾರ್ಸ್ ಆಗಿದೆ. ಅದೇ ರೀತಿಯಾಗಿ ಏನು ಈ ಒಂದು ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಅಂದ್ರೆ ಬೃಹದಾಕಾರದ ಗ್ರಹಗಳು ಅಂತ ಅಥವಾ ಹೊರಗ್ರಹಗಳು ಅಂತ ಇದನ್ನ ಕನ್ಸಿಡರ್ ಮಾಡಲಾಗತ್ತೆ. ಆ ಒಂದು ಗ್ರಹಗಳು ಯಾವುದು ಅಂದ್ರೆ ಜುಪಿಟರ್ ಮತ್ತೆ ಸ್ಯಾಟರ್ನ್. ಸೊ ತುಂಬಾನೇ ದೊಡ್ಡದಾದಂತಹ ಗ್ರಹಗಳು ಯಾವುದು ಅಂದ್ರೆ ಜುಪಿಟರ್ ಮತ್ತೆ ಸ್ಯಾಟರ್ನ್ ಗ್ರಹಗಳು ತುಂಬಾನೇ ದೊಡ್ಡದಾದಂತಹ ಒಂದು ಗ್ರಹಗಳಾಗಿದೆ. ಈ ಒಂದು ಗಾತ್ರಕ್ಕೆ ಪ್ರಮುಖವಾದ ಒಂದು ಕಾರಣ ಏನಂದ್ರೆ ಇದರಲ್ಲಿ ಇರುವಂತಹ ಕಂಪೋಸಿಷನ್ ಯಾವುದು ಇದೆ. ಗುರು ಮತ್ತೆ ಈ ಒಂದು ಸ್ಯಾಟರ್ನ್ ಗ್ರಹದಲ್ಲಿ ಕಂಪೋಸಿಷನ್ ಯಾವುದು ಇದೆ ಅಂದ್ರೆ ಯಾವುದನ್ನ ಅದು ಒಳಗೊಂಡಿದೆ, ಯಾವ ಒಂದು ಇದು ಗ್ಯಾಸ್ ಅನ್ನ ಅದು ಒಳಗೊಂಡಿದೆ. ಓಕೆ ನೋಡಿ, ಇದರಲ್ಲಿ ಹೈಡ್ರೋಜನ್ ಮತ್ತೆ ಈ ಒಂದು ಹೀಲಿಯಂ ಪ್ರಮಾಣ ಅಧಿಕವಾಗಿರುವಂತ ಒಂದು ಗ್ರಹ ಯಾವುದು ಅಂದ್ರೆ ಅದೇ ರೀತಿಯಾಗಿ ಏನು ತುಂಬಾನೇ ದೊಡ್ಡದಾದಂತಹ ಗ್ರಹಗಳು ಯಾವುದು ಅಂದ್ರೆ ಗುರು ಮತ್ತೆ ಶನಿ ಆಗಿದೆ.
ಮತ್ತೆ ಶನಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ರಿಂಗ್ಸ್ ಇದೆ, ಯುರೇನಸ್ ಮತ್ತೆ ನೆಪ್ಚೂನ್ ಇದೆಲ್ಲ, ಇದರಲ್ಲಿ ಐಸ್ ಗೈನ್ಸ್ ಅಂತ ಹೇಳಲಾಗುತ್ತೆ, ಅಂದ್ರೆ ಐಸ್ ನಿಂದ ತುಂಬಿದಂತಹ ದೈತ್ಯಾಕಾರಗಳು ಅಂತ ಯಾವ್ದನ್ನ ಕರೆಯಲಾಗತ್ತೆ ಅಂದ್ರೆ ಯುರೇನಸ್ ಮತ್ತು ನೆಪ್ಚೂನ್ ಅನ್ನ ಐಸ್ ಗೈನ್ಸ್ ಅಂತ ಕರೆಯಲಾಗತ್ತೆ. ಮತ್ತೆ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಹೈಡ್ರೋಜನ್ ಮತ್ತೆ ಹೀಲಿಯಂ ಅನ್ನ ನೋಡ್ಬೋದು. ಪ್ಲೂಟೋ ಅನ್ನ ಡಾರ್ಫ್ ಕುಬ್ಜ ಪ್ಲಾನೆಟ್ ಅಂತ ಹೇಳಿ 2003 ಅದನ್ನ ಪ್ಲಾನೆಟ್ ಗಳ ಪಟ್ಟಿಯಿಂದ ಹೊರಗೆ ತೆಗೆದುಹಾಕಲಾಯಿತು. ಓಕೆ, ಧೂಳಿನ ಕಣಗಳು. ಓಕೆ, ಸೊ ಕರೆಕ್ಟ್ ಇದೆ. ಸೊ ದೊಡ್ಡ ಸಾಗರ ಯಾವುದು? ಇದು ಈ 4 ಆಪ್ಷನ್ ಗಳಲ್ಲಿ ದೊಡ್ಡ ಸಾಗರ ಯಾವುದು ಅಂತ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಓಕೆ, ಸರಿಯಾದ ಉತ್ತರವನ್ನ ಸುನೀಲ್ ಅವರು, ಪ್ರಕಾಶ್ ಅವರು, ಅನ್ನಪೂರ್ಣ ಅವರು, ವಿನಯ್ ಅವರು, ಸುರೇಖ ಅವರು, ಮುರಳಿ ಅವರು, ಸಂಗೀತಾ ಅವರು, ಶಿವ ಅವರು, ಸಚಿನ್ ಅವರು, ಯೋಗೇಶ್ ಅವರು, ಮಾಲಾ ಅವರು, ಸಂಗೀತಾ, ಅಶೋಕ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಅಂದ್ರೆ ಈ 4 ಅತ್ಯಂತ ದೊಡ್ಡದಾದಂತ ಒಂದು ಓಷಿಯನ್ ಅಥವಾ ಸಾಗರ ಯಾವುದು ಅಂದ್ರೆ ವೆಂಕಟೇಶ್ ಅವರು ಕೂಡ ಯಾವುದು ಅಂದ್ರೆ ಪೆಸಿಫಿಕ್ ಸಾಗರ ಆಗಿದೆ. ಸೊ ಪೆಸಿಫಿಕ್ ಓಷಿಯನ್ ಈಸ್ ದ ಲಾರ್ಜೆಸ್ಟ್ ಓಷಿಯನ್, ಅತ್ಯಂತ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಸಾಗರ ಆಗಿದೆ. ಇದು ಇದೆಯಲ್ಲ ಭೂಮಿಯ 1/3 ಪಾರ್ಟ್ನಲ್ಲಿ, ಅಂದ್ರೆ ಭೂಮಿಯ 1/3 ಪಾರ್ಟ್ನಲ್ಲಿ ಇರುವಂತಹ ಒಂದು ಓಷಿಯನ್ ಅಥವಾ ಸಾಗರ ಯಾವುದು ಅಂದ್ರೆ ಅದು ಪೆಸಿಫಿಕ್ ಓಷಿಯನ್ ಆಗಿದೆ. ಅದೇ ರೀತಿಯಾಗಿ ಮರಿನಾ ಟ್ರೆಂಚ್ ಅಂದ್ರೆ ಡೀಪೆಸ್ಟ್ ಪಾರ್ಟ್ ಆಫ್ ದಿ ಅರ್ತ್, ಡೀಪೆಸ್ಟ್ ಪಾರ್ಟ್ ಆಫ್ ದಿ ಅರ್ತ್ ಇದೆಯಲ್ಲ ಯಾವುದು? ಮರಿನಾ ಟ್ರೆಂಚ್ ಇದೆಯಲ್ಲ. ಸೊ ಅದು, ಸೊ ವಿನಯ್ ಅವರೇ ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆನ್ಸರ್ ಹೇಳಿದ್ರೆ, ಒಂದ್ ವೇಳೆ ರಿಲೇಟೆಡ್ ಆಗಿ ಏನಾದ್ರೂ ಆನ್ಸರ್ ಬಂದ್ರೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರೋದು. ಸೊ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಬೇಡ ಅಂದ್ರೆ ನಾನು ಕೇವಲ ಆನ್ಸರ್ ಅನ್ನ ಕ್ವಶನ್ ಅನ್ನ ಹೇಳ್ತಾ ಹೋಗ್ತೀನಿ. ಬೇಕಾದ್ರೆ ಕ್ವಶನ್ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ಲಾ? ರಿಲೇಟೆಡ್ ಆಗಿ ಏನು ಬೇಡವಾ ಇನ್ಫಾರ್ಮೇಶನ್? ಓಕೆ, ಸೊ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಒಂದ್ ವೇಳೆ ಅದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಪ್ರಶ್ನೆ ಬಂದ್ರೆ ನಿಮ್ಗೂ ಈಸಿ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ ಆನ್ಸರ್ ಹೇಳ್ದವ್ರ ಹೆಸರು ಹೇಳ್ಬಾರ್ದಾ? ಓಕೆ, ಆನ್ಸರ್ ಹೇಳ್ದವ್ರ ಹೆಸರು ಹೇಳ್ಬೇಡಿ ಅಂದ್ರೆ ನಾನ್ ಹೇಳಲ್ಲ. ಓಕೆ, ಸೊ ದೊಡ್ಡ ಸಾಗರ ಯಾವುದು? ಸೊ ಪೆಸಿಫಿಕ್ ಸಾಗರ ಆಗಿದೆ. ಸೊ ಇದೆಲ್ಲ ಅಂದ್ರೆ ಈ ಒಂದು ಡೀಪೆಸ್ಟ್ ಪಾರ್ಟ್ ಆಫ್ ದಿ ಅರ್ತ್ ಇದೆ ಅಲ್ಲ, ಮರಿಯಾನಾ ಟ್ರೆಂಚ್ ಇದೆ ಅಲ್ಲ, ಅದು ಕೂಡ ಪೆಸಿಫಿಕ್ ಸಾಗರದಲ್ಲಿ ಇರುವಂತಹ ಒಂದು ಪ್ರಮುಖವಾದ ಒಂದು ಕೆಳಭಾಗ ಆಗಿದೆ. ಅಂದ್ರೆ ಅತ್ಯಂತ ಡೀಪೆಸ್ಟ್ ಪಾರ್ಟ್ ಮರಿಯಾನಾ ಟ್ರೆಂಚ್ ಕೂಡ ಪೆಸಿಫಿಕ್ ಸಾಗರದಲ್ಲಿದೆ. ಈ ಒಂದು ಪೆಸಿಫಿಕ್ ಸಾಗರ ಇದೆ ಅಲ್ಲ, ಸರ್ಕ್ಯುಲರ್ ಶೇಪ್ ನಲ್ಲಿ ಇದೆ. ಯಾವ ಶೇಪ್ ನಲ್ಲಿ? ಸರ್ಕ್ಯುಲರ್ ಶೇಪ್ ನಲ್ಲಿ ಇರುವಂತಹ ಒಂದು ಸಾಗರ ಯಾವುದು ಅಂತ ಕೂಡ ಕೇಳ್ಬೋದು. ಅದು ಯಾವುದು ಅಂದ್ರೆ ಸೊ ಇದು ಪೆಸಿಫಿಕ್ ಸಾಗರ ಆಗಿದೆ. ಆ ರೀತಿ ಕ್ವಶನ್ ಅನ್ನ ಕೂಡ ಕೇಳ್ಬಹುದು. ಮತ್ತೆ ಏನು ಈ ಒಂದು ಪೆಸಿಫಿಕ್ ಸಾಗರವನ್ನ ಈ ಒಂದು ನಮ್ಮ ಬೇರೆ ಬೇರೆ ಕಾಂಟಿನೆಂಟ್ಸ್ ಗಳಲ್ಲಿ ನೋಡ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಮ್ಮ ವಾತಾವರಣದಲ್ಲಿ ಸಂಯೋಜಿಸಲ್ಪಟ್ಟ ಅತಿ ದೊಡ್ಡ ಅನಿಲ ರೂಪ ಯಾವುದು? ಆಮ್ಲಜನಕ, ಸಾರಜನಕ, ಅರ್ಗಾನ್ ಮತ್ತೆ ಇಂಗಾಲದ ಡೈಆಕ್ಸೈಡ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಆನ್ಸರ್ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರ ಆನ್ಸರ್ ಹೇಳಿದಿರಾ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಮ್ಮ ವಾತಾವರಣದಲ್ಲಿ ಸಂಯೋಜಿಸಲ್ಪಟ್ಟ ಅತಿ ದೊಡ್ಡ ಅನಿಲ ರೂಪ ಯಾವುದು ಅಂದ್ರೆ ಸಾರಜನಕ. ಸೊ ನೈಟ್ರೋಜನ್, ಸೊ ಪ್ರಮುಖವಾಗಿ ಅತಿ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಒಂದು ಅನಿಲ ರೂಪ ಆಗಿದೆ. ಅಟ್ಮಾಸ್ಫಿಯರ್ ಇದೆಯಲ್ಲ, ಪ್ರಮುಖವಾಗಿ ಈ ಒಂದು ಯಾವ ಯಾವ ಅನಿಲಗಳಿಂದ ಕೂಡಿದೆ ಅಂದ್ರೆ ನೈಟ್ರೋಜನ್, ಆಕ್ಸಿಜನ್. ಸೊ ಈ ಎರಡು ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಇದೆಯಲ್ಲ, ಪ್ರಮುಖವಾಗಿ 99% ಈ ಒಂದು ಏನು ಅನಿಲಗಳು ಇರೋದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ನೈಟ್ರೋಜನ್ ಇದೆಯಲ್ಲ, ಸೊ ನೈಟ್ರೋಜನ್ ಏನಿದೆ ಅಲ್ಲ 78%. ಸೊ ಅಂದ್ರೆ ಎಲ್ಲಾ ಅಂದ್ರೆ ಟೋಟಲ್ ಆಗಿ 100%ಗೆ ಹೇಳ್ತಾ ಇರೋದು. ಮತ್ತೆ ನೈಟ್ರೋಜನ್ ಇದೆಯಲ್ಲ, ಪ್ರಮುಖವಾಗಿ 78% ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಇರೋದ್ರಿಂದ. ಮತ್ತೆ ಆಕ್ಸಿಜನ್ ಇದೆಯಲ್ಲ, 21% ಪ್ರಮಾಣದಲ್ಲಿ ಇದೆ. ಓಕೆ, ಅದಕ್ಕೋಸ್ಕರ ನಮ್ಮ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವಂತ ಒಂದು ಅನಿಲ ಯಾವುದು ಅಂದ್ರೆ ಸಾರಜನಕ ಅಥವಾ ನೈಟ್ರೋಜನ್ ಆಗಿದೆ. ಆಕ್ಸಿಜನ್ ನಿಂದಾಗಿ ಈ ಒಂದು ಭೂಮಿಯ ಮೇಲೆ ಜೀವನ ಇರ್ಲಿಕ್ಕೆ ತುಂಬಾನೇ ಅತ್ಯುಪಕಾರವಾದಂತ ಒಂದು ಅನಿಲ ಯಾವುದು? ಆಕ್ಸಿಜನ್ ಆಗಿದೆ. ಮತ್ತೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅದು ಕೂಡ ನಮ್ಮ ಒಂದು ವಾತಾವರಣದಲ್ಲಿ ಇದೆ, ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಸೊ ಮತ್ತೆ ಈ ಒಂದು ಪ್ಲಾನೆಟ್ ಅನ್ನ ವಾರ್ಮ್ ಆಗಿ ಇಡ್ಲಿಕ್ಕೆ
ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಒಂದು ಕರೆಕ್ಟ್ ಆಗಿರುವಂತಹ ಅಟ್ಮಾಸ್ಫಿಯರ್ ಅನ್ನ ನೀಡ್ಲಿಕ್ಕೆ ಈ ಎಲ್ಲಾ ರೀತಿಯಾದಂತಹ ಒಂದು ಅನಿಲಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಪ್ಲಾಂಟ್ ಗಳ ಗ್ರೋತ್ ಗಳಿಗೂ ಕೂಡ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ವಾತಾವರಣವನ್ನ ವಾರ್ಮ್ ಆಗಿ ಇಡ್ಲಿಕ್ಕೂ ಕೂಡ ಅದು ಹೆಲ್ಪ್ಫುಲ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಕಿತಾಬ್ ಉಲ್ ಹಿಂದ್ ಬರೆದ ಅಲ್ಬೆರುನಿಯನ್ನ ನೇಮಿಸಿದವರು ಯಾರು? ಸೊ ಅಲ್ಬೆರುನಿ ಹೂ ಹ್ಯಾಸ್ ರಿಟರ್ನ್ ಕಿತಾಬ್ ಉಲ್ ಹಿಂದ್ ಈಸ್ ಅಪಾಯಿಂಟೆಡ್ ಬೈ, ಯಾರು ಕಿತಾಬ್ ಉಲ್ ಹಿಂದ್ ಅನ್ನ ಬರೆದಂತಹ ಅಲ್ಬೆರುನಿಯನ್ನ ನೇಮಕ ಮಾಡಿದ್ರು ಅಂತ? ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಬಾಬರ್ ಮತ್ತೆ ಇಲ್ತಮಿಶ್. ಓಕೆ, ಸೊ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಬಿ ಆಗಿದೆ. ಸೊ ಆಲ್ಮೋಸ್ಟ್ ಬಹಳ ಜನ ನೀಡಿದಾರೆ ಆಪ್ಷನ್ ಬಿ. ಸೊ ಮೊಹಮ್ಮದ್ ಗಜ್ನಿ ಇದಾರಲ್ಲ, ಸೊ ಈ ಒಂದು ಕಿತಾಬುಲ್ ಹಿಂದ್ ಅನ್ನುವಂತಹ ಪ್ರಮುಖವಾದಂತಹ ಒಂದು ಕೃತಿಯನ್ನ ಬರೆದಂತಹ ಅಲ್ಬೆರುನಿಯನ್ನ ಮೊಹಮ್ಮದ್ ಗಜ್ನಿ ತನ್ನ ಆಸ್ಥಾನದಲ್ಲಿ ಆತ ನೇಮಕ ಮಾಡ್ತಾನೆ. ಸೊ ಮೊಹಮ್ಮದ್ ಗಜ್ನಿ ಇದಾನಲ್ಲ, ಅವನಿಗೆ ಏನಂದ್ರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಅವನು ಯಾವ ಯಾವ ಒಂದು ಪ್ರದೇಶಗಳನ್ನ ಕಾಂಕರ್ ಮಾಡಿದಾನೆ, ಜಯ ಗಳಿಸಿದಾನೆ, ಯಾವ ಒಂದು ರಾಜರ ಮೇಲೆ ಜಯಗಳನ್ನ ಗಳಿಸಿದಾನಲ್ಲ, ಅದರ ಕುರಿತಾಗಿ ಏನು ತಿಳಿದುಕೊಳ್ಳುವಂತಹ ಒಂದು ಇಂಟ್ರೆಸ್ಟ್ ಮೊಹಮ್ಮದ್ ಗಜ್ನಿಗೆ ತುಂಬಾನೇ ಇತ್ತು. ಸೊ ಅವುಗಳನ್ನೆಲ್ಲ ಬರೀಲಿಕ್ಕೋಸ್ಕರ ಅಲ್ಬೆರುನಿಯನ್ನ ಮೊಹಮ್ಮದ್ ಗಜ್ನಿ ಇದಾನಲ್ಲ, ಆತ ತನ್ನ ಒಂದು ಸಾಮ್ರಾಜ್ಯದಲ್ಲಿ ನೇಮಕವನ್ನ ಮಾಡ್ತಾನೆ. ಮತ್ತೆ ಅದೇ ರೀತಿಯಾಗಿ ಈ ಒಂದು ಅಲ್ಬೆರುನಿ, ಸೊ ಅಲ್ಬೆರುನಿ ಇದಾನಲ್ಲ, ಆತನವನ್ನು ಅರೇಬಿಕ್ ಕೃತಿ ಯಾವುದು ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ರಚಿತವಾಗಿರುವಂತಹ ಅಲ್ಬೆರುನಿಯ ಒಂದು ಪ್ರಮುಖವಾದ ಕೃತಿ ಯಾವುದು ಅಂದ್ರೆ ಕಿತಾಬ್ ಉಲ್ ಹಿಂದ್ ಆಗಿದೆ. ಸೊ ಇದು ತುಂಬಾನೇ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಏನು ಕೃತಿ ಆಗಿದೆ. ಮತ್ತೆ ಮೊಹಮ್ಮದ್ ಗಜ್ನಿಗೆ ತನ್ನ ಒಂದು ದಿಗ್ವಿಜಯಗಳ ಕುರಿತಾಗಿ ಬರೆಸ್ಬೇಕು ಅಂತ ಬಹಳ ಆಸೆ ಇದ್ರದ್ರಿಂದಾಗಿ ಆತ ಅಲ್ಬೆರುನಿಯನ್ನ ಕರೆಸಿ ಅರೇಬಿಕ್ ಭಾಷೆಯಲ್ಲಿ ಗ್ರಂಥವನ್ನ ಬರೆಸ್ತಾನೆ ಆತನ ಒಂದು ದಿಗ್ವಿಜಯಗಳ ಕುರಿತಾಗಿ. ಓಕೆ, ಸೊ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನವನ್ನ ನಿರ್ಮಿಸಿದವರು ಯಾರು? ಅಕ್ಬರ್, ಬಾಬರ್, ಹುಮಾಯೂನ್ ಮತ್ತೆ ಜಹಾಂಗೀರ್. ಸೊ ಈ ಕ್ವಶನ್ ಒಂದ್ಸಲ ಡಿಸ್ಕಸ್ ಮಾಡಿದೀನಿ ಅಂತ ಅನ್ಸುತ್ತೆ. ಓಕೆ, ಸೊ ಸರಿಯಾದ ಉತ್ತರವನ್ನ ಎಲ್ಲರೂ ಹೇಳಿದಿರಾ, ಆಲ್ಮೋಸ್ಟ್ ಎ ಸರಿಯಾದ ಉತ್ತರ ಅಕ್ಬರ್. ಸೊ ಅಕ್ಬರ್ ಇದಾರಲ್ಲ ಫತೇಪುರ್ ಸಿಕ್ರಿಯಲ್ಲಿ, ಈ ಒಂದು ಇಬಾದತ್ ಖಾನ ಅಂದ್ರೆ ದೇವರ ಒಂದು ಆರಾಧನೆ ಮಾಡುವಂತ ಒಂದು ಸ್ಥಳ ಅಂತ ಕೂಡ ಹೇಳಲಾಗತ್ತೆ ಇಬಾದತ್ ಖಾನವನ್ನ. ಸೊ ಇದನ್ನ ಏನು ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನವನ್ನ ಆತ ನಿರ್ಮಾಣ ಮಾಡಿಸ್ತಾನೆ. ಇದರಲ್ಲಿ ಎಲ್ಲಾ ಧರ್ಮದ ಜನರು ಅಂದ್ರೆ ಹಿಂದೂ, ಪಾರ್ಸಿ, ಜೈನ್ ಮತ್ತೆ ಉಳಿದ ಎಲ್ಲಾ ಒಂದು ಧರ್ಮದ ಜನರು ಬಂದು ಇಲ್ಲಿ ಏನು ಅವರ ಒಂದು ಧರ್ಮಗಳ ಕುರಿತಾಗಿ, ಅವರ ಒಂದು ತತ್ವಗಳ ಕುರಿತಾಗಿ ಮೀಟಿಂಗ್ ಸಭೆಯನ್ನ ಮಾಡುವಂತ ಒಂದು ಸ್ಥಳವಾಗಿ ಏನನ್ನ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನವನ್ನ ಅಕ್ಬರ್ ನಿರ್ಮಾಣ ಮಾಡ್ತಾನೆ. ಸೊ ಅಶೋಕ್ ಅವರೇ, ಏನ್ ಡೌಟು? ಓಕೆ, ಈ ಒಂದು ಇಬಾದತ್ ಖಾನದಲ್ಲಿ ಪ್ರಮುಖವಾಗಿ ಮೂರು ಬೇರೆ ಬೇರೆ ರಿಲಿಜನ್ ನ ಜನರು ಇದ್ರು. ಯಾರು ಅಂದ್ರೆ ಹಿಂದೂಗೆ ಸಂಬಂಧಿಸಿದಂತೆ ಯಾರು ಇದ್ರು? ಪುರುಷೋತ್ತಮ್ ದಾಸ್ ಇದ್ರು. ಸೊ ನೋಡಿ, ಹಿಂದೂಗಳಿಗೆ ಸಂಬಂಧಿಸಿದಂತೆ ಪುರುಷೋತ್ತಮ್ ದಾಸ್ ಇದ್ರು, ಮತ್ತೆ ಪಾರ್ಸಿಗಳಿಗೆ ಸಂಬಂಧಿಸಿದಂತೆ ಮಹಾರಾಜ ರಾಣಾ ಅವರು ಇದ್ರು ಪಾರ್ಸಿ ಜನಾಂಗಕ್ಕೆ ಸಂಬಂಧಿಸಿದಂತೆ. ಅದೇ ರೀತಿಯಾಗಿ ಜೈನ್ ಸಮಾಜಕ್ಕೆ ಸಂಬಂಧಿಸಿದಂತೆ ಯಾರು? ಹರಿವಿಜಯ್ ಸುಯಿ ಅವರು ಈ ಒಂದು ಇಬಾದತ್ ಖಾನದಲ್ಲಿ ಪ್ರಮುಖವಾದಂತಹ ಒಂದು ವ್ಯಕ್ತಿಗಳು ಆಗಿದ್ರು. ಓಕೆ, ಮತ್ತೆ ಈ ಒಂದು ಏನು ಕ್ರಿಸ್ತ ಧರ್ಮಕ್ಕೂ ಕೂಡ ಸಂಬಂಧಿಸಿದಂತಹ ವ್ಯಕ್ತಿಗಳು ಈ ಒಂದು ಇಬಾದತ್ ಖಾನದಲ್ಲಿ ಇದ್ರು. ಹಾಯ್ ತಿಪ್ಪೇಶ್ ಅವರೇ. ಸೊ ಪ್ರಥಮ ಮಂದಿರ ಬೇರೆ ಇದೆ ಫತೇಪುರ್ ಸಿಕ್ರಿಯಲ್ಲಿ ಅಲ್ಲ. ಓಕೆ, ಸೊ ಅಲೈ ದರ್ವಾಜಾವನ್ನ ನಿರ್ಮಿಸಿದವರು ಯಾರು? ಅಲೈ ದರ್ವಾಜಾವನ್ನ ನಿರ್ಮಿಸಿದವರು ಯಾರು? ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ತಮಿಶ್, ಮೊಹಮ್ಮದ್ ಬಿನ್ ತುಗ್ಲಕ್. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಆಲ್ಮೋಸ್ಟ್ ಬಿ ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ದೀರಾ. ಸೊ ಬಿ ಸರಿಯಾದ ಉತ್ತರ. ಹಾಯ್ ಶಿವ್ ಅವರೇ. ಸೊ ಅಲೈ ದರ್ವಾಜಾವನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾರೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಹಲವಾರು ಪ್ರಮುಖವಾದ ಕೋಟೆಗಳನ್ನ ಅವರು ನಿರ್ಮಿಸಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆದಂತ ಒಂದು ಫೋರ್ಟ್ ಯಾವುದು ಅಂದ್ರೆ ಅದು ಅಲೈ ದರ್ವಾಜಾ ಆಗಿದೆ. ಈ ಒಂದು ಅಲೈ ದರ್ವಾಜಾ ಎಲ್ಲಿದೆ ಅಂದ್ರೆ, ಸೊ ಅಲೈ ದರ್ವಾಜಾ ಎಲ್ಲಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಹಾಯ್ ಯೂಸರ್ ಅವರೇ, ಅಲೈ ದರ್ವಾಜಾ ಅದು ಎಲ್ಲಿದೆ? ಓಕೆ,
ಓಕೆ, ಸರಿಯಾದ ಉತ್ತರ. ಸೊ ಡೆಲ್ಲಿ ಸರಿಯಾದ ಉತ್ತರ. ಅಲೈ ದರ್ವಾಜ ಇದೆ ಅಲ್ಲ, ಡೆಲ್ಲಿಯಲ್ಲಿ ಇದೆ, ಆದ್ರೆ ಅದು ಎಲ್ಲಿದೆ ಅಂದ್ರೆ ಇದು ದರ್ವಾಜ ಅಂದ್ರೆ ಇದೊಂದು ಗೇಟ್ ತರ. ಸೊ ಈ ರೀತಿಯಾದಂತ ಒಂದು ಗೇಟ್ ತರ ಇದೆ ಇದು. ಸೊ ಗೇಟ್ ಇದೆ, ಇದು ಎಲ್ಲಿದೆ ಅಂದ್ರೆ ಯಾವುದರ ಮುಂದೆ ಇದೆ, ಯಾವುದರ ಗೇಟ್ ಇದೆ ಇದು ಅಲೈ ದರ್ವಾಜ. ಓಕೆ, ಹಾಯ್ ರಾಹುಲ್ ಅವರೇ. ಓಕೆ, ಸೊ ಒಬ್ರು ಕೊಟ್ಟಿದ್ದೀರಾ ಆನ್ಸರು. ಸೊ ಯಾವ ಒಂದು ಪ್ರಮುಖವಾದ ಐತಿಹಾಸಿಕ ಸ್ಥಳದ ಮುಂದೆ ಈ ಒಂದು ಅಲೈ ದರ್ವಾಜ ಇದೆ? ಓಕೆ, ಸೊ ಸುನಿಲ್ ಮತ್ತೆ ಚಂದನ್ ಅವರು ಮತ್ತೆ ಅನ್ನಪೂರ್ಣ ಅವರು ಸರಿಯಾಗಿ ಹೇಳಿದ್ದೀರಾ. ಸೊ ಕುತುಬ್ ಮಿನಾರ್ನ ಒಂದು ಸಂಕೀರ್ಣ ಅಥವಾ ಕಾಂಪ್ಲೆಕ್ಸ್ ಇದೆ ಅಲ್ಲ, ಸೊ ಅದರ ಒಂದು ಎಂಟ್ರೆನ್ಸ್ ಗೇಟ್ ಯಾವುದು ಅಂದ್ರೆ ಇದು ಅಲೈ ದರ್ವಾಜ ಆಗಿದೆ. ಇದನ್ನ ಪ್ರಮುಖವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ತರೈನ್ನ ಮೊದಲ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದವರು ಯಾರು? ಹಾಯ್ ಶಿವಾನಂದ್ ಅವರೇ. ಸೊ ತರೈನ್ನ ಮೊದಲ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದವರು ಯಾರು? ಜೈಚಂದ, ಪೃಥ್ವಿರಾಜ್ ಚೌಹಾಣ್, ಬೋಜ್ ಪರ್ಮಾರ್, ಮೇಲಿನ ಯಾವುದು ಅಲ್ಲ ಅಂತ ಇದೆ. ಓಕೆ, ಸೊ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಪೃಥ್ವಿರಾಜ್ ಚೌಹಾಣ್. ಓಕೆ, ಮೊದಲನೇ ತರೈನ್ ಯುದ್ಧದಲ್ಲಿ ಪ್ರಮುಖವಾಗಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದಂತಹ ಪ್ರಮುಖವಾದ ವ್ಯಕ್ತಿ ಯಾರು ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಆಗಿದ್ದಾನೆ. ಈ ಒಂದು ತರೈನ್ ಯುದ್ಧ ಇದೆ ಅಲ್ಲ, ಹಾಯ್ ಗಿರೀಶ್ ಅವರೇ. ಸೊ ಈ ಪೃಥ್ವಿರಾಜ್ ಮತ್ತೆ ಮೊಹಮ್ಮದ್ ಗೋರಿಯ ನಡುವೆ ಪಂಜಾಬ್ ಮತ್ತೆ ಗಂಗಾ ವ್ಯಾಲಿ ಇದರ ಒಂದು ಕಾನ್ಫ್ಲಿಕ್ಟ್ ಅದಕ್ಕೋಸ್ಕರ ಈ ಇಬ್ಬರ ನಡುವೆ ಪ್ರಮುಖವಾಗಿ ಈ ಒಂದು ಮೊದಲ ತರೈನ್ ಯುದ್ಧ ನಡೆಯುತ್ತೆ, ಫಸ್ಟ್ ಬ್ಯಾಟಲ್ ಆಫ್ ತರೈನ್ 1191. ಅದೇ ರೀತಿಯಾಗಿ ಗೋರಿ ಇದನ್ನಲ್ಲ ಮೊಹಮ್ಮದ್ ಗೋರಿ, ಸೊ ಪ್ರಮುಖವಾಗಿ ಏನು ಕಂಪ್ಲೀಟ್ಲಿ ರೂಟೆಡ್ ಬೈ ದಿ ಪೃಥ್ವಿರಾಜ್ ಅಂದ್ರೆ ಅಲ್ಲಿ ಆತ ಏನು ಪೃಥ್ವಿರಾಜ್ ಚೌಹಾಣನಿಂದ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತಾನೆ ಮೊದಲನೆಯ ತರೈನ್ ಯುದ್ಧದಲ್ಲಿ. ಓಕೆ, ಸೊ ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಯಾವಾಗ ನಡೀತು? ಸೊ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಯಾವಾಗ ನಡೆಯಿತು? ಓಕೆ, ಸರಿಯಾದ ಉತ್ತರ 1192. ಹಾಯ್ ರಘುನಾಥ್ ಅವರೇ. ಸೊ ನೋಡಿ ಮೊದಲನೇ ತರೈನ್ ಯುದ್ಧ ಯಾವಾಗ ನಡೆಯಿತು? 1191 ಮೊಹಮ್ಮದ್ ಗೋರಿ ಮತ್ತೆ ಪೃಥ್ವಿರಾಜ್ ನಡುವೆ, ಅದರಲ್ಲಿ ಮೊಹಮ್ಮದ್ ಗೋರಿ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತಾನೆ. ಅದೇ ರೀತಿಯಾಗಿ ಎರಡನೇ ತರೈನ್ ಯುದ್ಧ ನಡೆದದ್ದು 1192, ಅದರಲ್ಲಿ ಪೃಥ್ವಿರಾಜ್ ಚೌಹಾಣನನ್ನ ಸೋಲಿಸಿ ಸಂಪೂರ್ಣವಾಗಿ ಆತನನ್ನ ಏನು ಕೊಲ್ಲಲಾಗತ್ತೆ. ಓಕೆ, ಸೊ ಮೊಹಮ್ಮದ್ ಗೋರಿ ಇದನ್ನೆಲ್ಲ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನೊಂದಿಗೆ ಏನು ಗೆಲುವನ್ನ ಯುದ್ಧವನ್ನ ಮಾಡಿ ಗೆಲುವನ್ನ ಸಾಧಿಸಿ ಆತನನ್ನ ಸಾಯಿಸ್ತಾನೆ. ಓಕೆ, ಸೊ ಹಾಯ್ ಮಂಜು ಅವರೇ, ಹಾಯ್ ಮೋಹನ್ ಅವರೇ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಧ್ಯಾಹ್ನ ಊಟವನ್ನ ಪರಿಚಯಿಸಿದ, ಮಿಡ್ ಡೇ ಮೀಲ್ ಅನ್ನ ಪರಿಚಯಿಸಿದ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ಕೇರಳ, ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶ್. ಮಿಡ್ ಡೇ ಮೀಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಮೊದಲ ರಾಜ್ಯ ಯಾವುದು? ಓಕೆ, ಸೊ ಸರಿಯಾದ ಉತ್ತರ ಓಕೆ ಆಲ್ಮೋಸ್ಟ್ ಕೊಟ್ಟಿದ್ದೀರಾ. ಸೊ ಕರ್ನಾಟಕ ಅಲ್ಲ, ಕರ್ನಾಟಕ ಆಪ್ಷನ್ ಇಂದ ತೆಗೆದ್ಬೇಡಿ, ಅದು ಆಮೇಲೆ ಕರ್ನಾಟಕದಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯ್ತು. ಓಕೆ, ಸೊ ಹಾಗಾದ್ರೆ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಮಧ್ಯಾಹ್ನದ ಬಿಸಿ ಊಟ ಅಥವಾ ಮಿಡ್ ಡೇ ಮೀಲ್ ಅನ್ನ ಮೊದಲು ಪರಿಚಯಿಸಿದಂತಹ ಮೊದಲ ರಾಜ್ಯ ಯಾವುದು ಅಂದ್ರೆ ತಮಿಳ್ನಾಡು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಸೊ ಸರಿಯಾದ ಉತ್ತರ ತಮಿಳ್ನಾಡು ಆಗಿದೆ, ಆಪ್ಷನ್ ಸಿ ಆಗಿದೆ. ಸೊ ಮೊದಲು ಮಿಡ್ ಡೇ ಮೀಲ್ ಅನ್ನ ಅಥವಾ ಬಿಸಿ ಊಟವನ್ನ, ಮಧ್ಯಾಹ್ನದ ಬಿಸಿ ಊಟವನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಒಂದು ಗೌರ್ಮೆಂಟ್ ಯಾವುದು ಅಂದ್ರೆ ತಮಿಳ್ನಾಡು ಗೌರ್ಮೆಂಟ್ ಆಗಿದೆ. ಸೊ ಇದು 2001 ಇದನ್ನ ಲಾಂಚ್ ಮಾಡಿದ್ರು ತಮಿಳ್ನಾಡಿನಲ್ಲಿ. ಮೊದಲು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ 6 ತಿಂಗಳ ಅವಧಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಲಾಯ್ತು. ಇದರ ಇಫೆಕ್ಟಿವ್ನೆಸ್ ಅನ್ನ, ಪಾಸಿಟಿವ್ ಇಫೆಕ್ಟ್ ಅನ್ನ ನೋಡುವ ಮೂಲಕ ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯ್ತು. ಓಕೆ, ಸೊ ಈ ಒಂದು ಸ್ಕೀಮ್ ಇದೆ ಅಲ್ಲ, ತಮಿಳ್ನಾಡು ಸರ್ಕಾರ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿತು. ಆಮೇಲೆ ಇದರ ಒಂದು ಪಾಸಿಟಿವ್ ಇಫೆಕ್ಟ್ ಅನ್ನ ನೋಡಿದ ನಂತರ ಆಮೇಲೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ ರಾಜ್ಯಗಳು ಅದನ್ನ ಸ್ವೀಕಾರ ಮಾಡಿತು. ಓಕೆ, ಸೊ ಹಾಯ್ ಪ್ರಭು ಅವರೇ. ಓಕೆ, ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ? 224, 225, 223, 226.
ಓಕೆ ಆಂಗ್ಲೋ ಇಂಡಿಯನ್ ಅನ್ನ ಅಂತ ಹೊರತುಪಡಿಸಿ. ಓಕೆ ನೋಡಿ, ಕರ್ನಾಟಕದ ವಿಧಾನಸಭೆಯಲ್ಲಿ ಸೊ ಆಂಗ್ಲೋ ಇಂಡಿಯನ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ 225 ಇದೆ, ಆಂಗ್ಲೋ ಇಂಡಿಯನ್ ಅನ್ನ ಹೊರತುಪಡಿಸಿದ್ರೆ 224 ಇದೆ. ಓಕೆ ಸೊ 224 ಮೆಂಬರ್ಸ್ ಅನ್ನ ವಿಧಾನಸಭಾದಲ್ಲಿ ನಾವು ನೋಡಬಹುದಾಗಿದೆ, ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಕರ್ನಾಟಕ ಸ್ಟೇಟ್ ನಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಒನ್ ಮೆಂಬರ್ ಅನ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೋಸ್ಕರ ಗವರ್ನರ್ ಆಫ್ ಕರ್ನಾಟಕ, ಆಂಗ್ಲೋ ಇಂಡಿಯನ್ ಅನ್ನಾಗಿ ಒಬ್ಬರನ್ನ ಗವರ್ನರ್ ಆಫ್ ಕರ್ನಾಟಕ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ 224 ಕಾನ್ಸ್ಟಿಟ್ಯೂಯೆನ್ಸಿಸ್ ಗಳನ್ನ ಡಿವೈಡ್ ಮಾಡಿ ಅದರಿಂದ ಎಲ್ಲಾ ಶಾಸಕರನ್ನ ಅಲ್ಲಿ ಏನು ಆಯ್ಕೆ ಮಾಡಲಾಗತ್ತೆ. ಓಕೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಜ್ಯದ ಮುಖ್ಯಮಂತ್ರಿಯನ್ನ ಯಾರು ನೇಮಿಸುತ್ತಾರೆ? ಪ್ರಧಾನಮಂತ್ರಿ, ಅಧ್ಯಕ್ಷರು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ರಾಜ್ಯಪಾಲರು? ಹಾಯ್ ಮಂಜುನಾಥ್ ಅವರೇ. ಸೊ ರಾಜ್ಯದ ಮುಖ್ಯಮಂತ್ರಿಯನ್ನ ಯಾರು? ಓಕೆ ಸೊ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಯ್ ಸಾಗರ್ ಅವರೇ. ಸೊ ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. ರಾಜ್ಯದ ಮುಖ್ಯಮಂತ್ರಿಯನ್ನ ನೇಮಿಸುವಂತ ಅಧಿಕಾರ ಯಾರಿಗೆ ಇರುತ್ತೆ ಅಂದ್ರೆ ರಾಜ್ಯಪಾಲರಿಗೆ ಇರುತ್ತೆ. ಸೊ ನೋಡಿ, ರಾಜ್ಯಪಾಲರು ಇದರಲ್ಲ, ಇಲೆಕ್ಷನ್ ನಡೆದ ನಂತರ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೂಲಕ ಗವರ್ನರ್ ಇದರಲ್ಲ. ಸೊ ಈ ಒಂದು ಏನು ಹೆಚ್ಚಿನ ಬಹುಮತವನ್ನ ಪಡೆದಂತ ಒಂದು ಮೆಜಾರಿಟಿ ಆಫ್ ಸೀಟ್ ಅನ್ನ ಯಾರು ಪಡೆದುಕೊಂಡಂತ ಒಂದು ಪಕ್ಷಕ್ಕೆ ಇರುವಂತ ಒಂದು ವ್ಯಕ್ತಿಯನ್ನ, ಸೊ ಇರುವಂತ ವ್ಯಕ್ತಿಯನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುವಂತ ಅಧಿಕಾರ ರಾಜ್ಯದ ರಾಜ್ಯಪಾಲರಿಗೆ ಇದೆ. ಓಕೆ ಸೊ ಕರ್ನಾಟಕ ರಾಜ್ಯದ ಲಾಂಛನ ಯಾವುದು? ಗಂಡಬೇರುಂಡ, ಗಜಕೇಸರಿ, ನಟರಾಜ, ನಾಲ್ಕು ಮುಖದ ಹುಲಿಗಳು? ಓಕೆ ಸೊ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ರೆ ಕರ್ನಾಟಕ ಲಾಂಛನ, ರಾಜ್ಯದ ಲಾಂಛನ ಯಾವುದು ಅಂದ್ರೆ ಗಂಡಬೇರುಂಡ. ಸೊ ಗಂಡಬೇರುಂಡ ಅನ್ನ ಈ ಒಂದು ಎನ್ಬ್ಲೇಮ್ ಅಥವಾ ರಾಜ್ಯದ ಲಾಂಛನವನ್ನ ಯಾವಾಗ ಅಂದ್ರೆ ಮೈಸೂರು ಒಡೆಯರು ಇದ್ದಂತಹ ಒಂದು ಟೈಮ್ನಲ್ಲಿನೆ ಅದನ್ನ ಸ್ವೀಕಾರ ಮಾಡಲಾಯಿತು, ಒಂದು ಇಂಡಿಪೆಂಡೆನ್ಸ್ ಗಿಂತ ಟೈಮ್ನಲ್ಲಿ. ಆಮೇಲೆ ಈ ಒಂದು ಮೈಸೂರನ್ನ ಕರ್ನಾಟಕ ರಾಜ್ಯ ಅಂತ ಮಾಡಿದ ನಂತರ ಈ ಒಂದು ಎಂಬ್ಲೇಮ್ ಇದೆ ಅಲ್ಲ, ಕರ್ನಾಟಕದ ರಾಜ್ಯ ಲಾಂಛನವಾಗಿ ಇದನ್ನ ಘೋಷಣೆ ಮಾಡಲಾಯಿತು. ಅದೇ ರೀತಿಯಾಗಿ ಇದನ್ನ 1973 1973ರಲ್ಲಿ ಈ ಒಂದು ರಾಜ್ಯ ಲಾಂಛನವನ್ನ, ಕರ್ನಾಟಕದ ರಾಜ್ಯ ಲಾಂಛನವನ್ನಾಗಿ ಇದನ್ನ ಸ್ವೀಕಾರ ಮಾಡಲಾಯಿತು. ಆಮೇಲೆ ಇದನ್ನ ಆಫಿಷಿಯಲ್ ಆಗಿ ಗೋರ್ಮೆಂಟ್, ಕರ್ನಾಟಕ ಗೋರ್ಮೆಂಟ್ ಇದನ್ನ ನಮ್ಮ ಒಂದು ಸಂವಿಧಾನದ ಸರ್ಕಾರದ ಒಂದು ಸ್ಟ್ರೆಂತ್ ಅನ್ನ ತೋರಿಸ್ಲಿಕ್ಕೋಸ್ಕರ ಗಂಡಬೇರುಂಡವನ್ನ ರಾಜ್ಯದ ಇದನ್ನ ಮಾಡ್ತಾರೆ. ಸೊ ರಾಜ್ಯದ ಲಾಂಛನವನ್ನಾಗಿ ಮಾಡ್ತಾರೆ. ಸೊ ನಾಳೆ ಕ್ಲಾಸ್ ಕೂಡ 9:30 to 10:30 ಇದೆ. ಓಕೆ ಸೊ ನೆಕ್ಸ್ಟ್ ನೋಡಿ, ಮೊದ್ಲು ಇದೆ ಅಲ್ಲ ಮೈಸೂರು ಒಡೆಯರು ಇದ್ದಂತ ಟೈಮ್ನಲ್ಲಿನೇ ಇದನ್ನ ಗಂಡ ಬೇರುಂಡವನ್ನ ಅವರು ರಾಜ್ಯ ಲಾಂಛನವನ್ನಾಗಿ ಮಾಡಿರ್ತಾರೆ. ಆಮೇಲೆ ಮೈಸೂರು ಇದೆ ಅಲ್ಲ, ಆಮೇಲೆ ಅದೇನಾಗತ್ತೆ ಅಂದ್ರೆ ಕರ್ನಾಟಕ ಆಗತ್ತೆ, ಕರ್ನಾಟಕ ಕೂಡ ಅದನ್ನ ಸ್ವೀಕಾರ ಮಾಡುತ್ತೆ. ಓಕೆ ಸೊ ಈ ಕೆಳಗಿನ ಯಾವ ಪದಗಳು ಭಾರತೀಯ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಇರಲಿಲ್ಲ? ಪ್ರಜಾಪ್ರಭುತ್ವ, ಗಣರಾಜ್ಯ, ಸಾರ್ವಭೌಮ ಮತ್ತೆ ಜಾತ್ಯತೀತ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ ಸೊ ಮೂಲ ಸಂವಿಧಾನದ ಪೀಠಿಕೆಯಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ ನೋಡಿ, ಸರಿಯಾದ ಉತ್ತರ ಇದೆ ಅಲ್ಲ, ಜಾತ್ಯತೀತ, ಆಪ್ಷನ್ ಡಿ ಸರಿಯಾದ ಉತ್ತರ. ಮೂಲ ಸಂವಿಧಾನ, ಮೂಲ ಪೀಠಿಕೆಯಲ್ಲಿ ಪ್ರಜಾಪ್ರಭುತ್ವ ಇತ್ತು, ಗಣರಾಜ್ಯ ಇತ್ತು, ಸಾರ್ವಭೌಮ ಇತ್ತು, ಆದ್ರೆ ಜಾತ್ಯತೀತ ಅನ್ನೋದನ್ನ 1976ರ 42ನೇ ಸಂವಿಧಾನ ತಿದ್ದುಪಡಿಯನ್ನ ಮಾಡುವ ಮೂಲಕ 42ನೇ ಸಂವಿಧಾನ ತಿದ್ದುಪಡಿಯನ್ನ ಮಾಡುವ ಮೂಲಕ ಈ ಒಂದು ನಮ್ಮ ಭಾರತದ ಪೀಠಿಕೆಯಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನ ಮಾಡುವ ಮೂಲಕ ಈ ಒಂದು ಏನು ಜಾತ್ಯತೀತ ಅನ್ನುವಂತ ಒಂದು ಪದವನ್ನ ಇದರಲ್ಲಿ ಸೇರಿಸಲಾಯಿತು. ಅದೇ ರೀತಿಯಾಗಿ ಯುನಿಟಿ ಮತ್ತೆ ಇಂಟಿಗ್ರಿಟಿ ಅನ್ನುವಂತ ಪದವನ್ನ ಕೂಡ ಏನು ಜಾತ್ಯತೀತ, ಯುನಿಟಿ, ಇಂಟಿಗ್ರಿಟಿ ಅನ್ನುವಂತ ಒಂದು ಪದವನ್ನ ಕೂಡ ಭಾರತದ ಪೀಠಿಕೆಯಲ್ಲಿ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ ಮಾಡುವ ಮೂಲಕ ಇದನ್ನ ಸೇರಿಸಲಾಯಿತು. ಓಕೆ ಸೊ ಇದು ಭೂಮಿಯ ಮೇಲಿನ ಪದರ ಯಾವುದು? ಮ್ಯಾಂಟಲ್, ಕೋರ್, ಕ್ರಸ್ಟ್ ಮತ್ತೆ ಕಾಂಟಿನೆಂಟ್ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ ಸೊ ಆಲ್ಮೋಸ್ಟ್
ಎಲ್ಲರೂ ಆನ್ಸರ್ ಅನ್ನ ಕರೆಕ್ಟ್ ಹೇಳಿದ್ದೀರಾ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಭೂಮಿಯ ಮೇಲಿನ ಪದರ ಯಾವುದು ಅಂದ್ರೆ ಸರಿಯಾದ ಉತ್ತರ ಕ್ರಸ್ಟ್ ಆಗಿದೆ. ಸೊ ಭೂಮಿ ಮೂರು ಲೇಯರ್ ಗಳನ್ನ ಒಳಗೊಂಡಿದೆ, ಕ್ರಸ್ಟ್, ಕೋರ್ ಮತ್ತೆ ಮ್ಯಾಂಟಲ್ ಅಂತ. ಸೊ ಇಂಟೀರಿಯರ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಒಂದು ಇಂಟೀರಿಯರ್ ನಲ್ಲಿ ಇರುವಂತ ಒಂದು ಆನಿಯನ್ ಶೇಪ್ ನಲ್ಲಿ ಅಂದ್ರೆ ಈರುಳ್ಳಿಯ ಒಂದು ಶೇಪ್ ನಲ್ಲಿ ಭೂಮಿಯ ಒಂದು ಪದರುಗಳನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಭೂಮಿಯಲ್ಲಿ ಅಪ್ಪರ್ ಮೋಸ್ಟ್ ಲೇಯರ್ ಯಾವುದು ಅಂದ್ರೆ, ಸೊ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಏನು ಭೂಮಿದು ಯಾವುದು ಅಂದ್ರೆ ಅದು ಕ್ರಸ್ಟ್ ಆಗಿದೆ. ಇದು ತುಂಬಾನೇ ಥಿನ್ನೆಸ್ಟ್ ಲೇಯರ್, ಅತಿ ತೆಳುವಾದಂತ ಒಂದು ಲೇಯರ್ ಯಾವುದು ಅಂದ್ರೆ ಅದು ಕ್ರಸ್ಟ್ ಆಗಿದೆ. ಇದು ಸುಮಾರು 35 ಕಿಲೋಮೀಟರ್ಗಳಷ್ಟು ಇದರ ಒಂದು ವ್ಯಾಪ್ತಿಯನ್ನ ನೋಡ್ಬೋದು. ಇದು ತುಂಬಾನೇ ತೆಳುವಾಗಿರುವಂತಹ ಒಂದು ಲೇಯರ್ ಭೂಮಿದು, ಅತ್ಯಂತ ಮೇಲ್ಪದರದಲ್ಲಿ ಇರುವಂತಹ ಒಂದು ಇದಾಗಿದೆ. ಮತ್ತೆ ಕಾಂಟಿನೆಂಟ್ಗಳಲ್ಲಿ, ಸೊ ಕಾಂಟಿನೆಂಟ್ಗಳಲ್ಲಿ ಪ್ರಮುಖವಾಗಿ 5 ಕಿಲೋಮೀಟರ್, ಸೊ ಓಷಿಯನ್ ಫ್ಲೋರ್ಗಳಲ್ಲಿ ಕಾಂಟಿನೆಂಟ್ಗಳಲ್ಲಿ ಈ ಒಂದು ಕ್ರಸ್ಟ್ ಲೇಯರ್ ಇರುತ್ತಲ್ಲ, ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಾತ್ರ ಒಳಗೊಂಡಿರುತ್ತೆ. ಓಕೆ, ಸೊ ಉಳಿದ ಕಡೆ 35 ಕಿಲೋಮೀಟರ್ಗಳಷ್ಟು ಅದರ ಒಂದು ಲೇಯರ್ ಅನ್ನ ನಾವು ನೋಡ್ಬೋದು. ಹಾಯ್ ಸುಜಾತ ಅವರೇ. ಸೊ ವಾತಾವರಣದಲ್ಲಿ ಎಷ್ಟು ಶೇಕಡಾ ಇಂಗಾಲದ ಡೈಆಕ್ಸೈಡ್ ಇದೆ? 0.05%, 0.09%, 0.04%, 0.07%. ಇಂಗಾಲದ ಡೈಆಕ್ಸೈಡ್, ಓಕೆ. ಸೊ ಸರಿಯಾದ ಉತ್ತರವನ್ನ, ಸೊ ಸರಿಯಾದ ಉತ್ತರ ಇದೆಲ್ಲ ಆಪ್ಷನ್ ಸಿ ಆಗಿದೆ, 0.04%. ಓಕೆ, ಸೊ ಇದರಲ್ಲಿ ನೋಡಿ ವಾತಾವರಣದಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ ಸಾರಜನಕ, ಆಮ್ಲಜನಕ, ನೈಟ್ರೋಜನ್ ಮತ್ತೆ ಈ ಒಂದು ಆರ್ಗಾನ್ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಇಂಗಾಲದ ಡೈಆಕ್ಸೈಡ್ ಕೂಡ ಇದೆ. ವಾತಾವರಣವನ್ನ ಏನು ಏನು ವಾರ್ಮ್ ಆಗಿ ಇಡ್ಲಿಕ್ಕೆ, ಅದೇ ರೀತಿಯಾಗಿ ಪ್ಲಾಂಟ್ಗಳ ಒಂದು ಗ್ರೋತ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದು ವಾತಾವರಣದಲ್ಲಿ 0.04% ನಲ್ಲಿ ಇರುವಂತಹ ಪ್ರಮುಖವಾದ ಅನಿಲ ಆಗಿದೆ. ನೈಟ್ರೋಜನ್ 78.09% ಇದೆ, ಆಕ್ಸಿಜನ್ 0.93% ಇದೆ, ಆರ್ಗನ್ ಇದೆ ಅಲ್ಲ 0.04% ಇದೆ, ಅದೇ ರೀತಿಯಾಗಿ ಸೊ ಕಾರ್ಬನ್ ಡೈಆಕ್ಸೈಡ್ ಕೂಡ, ಸಾರಿ ಸೊ ನೈಟ್ರೋಜನ್ ಇದೆ ಅಲ್ಲ 78.09% ಇದೆ, ಆಕ್ಸಿಜನ್ ಇದೆ ಅಲ್ಲ 20.95% ಇದೆ, ಅದೇ ರೀತಿಯಾಗಿ ಇಂಗಾಲದ ಡೈಆಕ್ಸೈಡ್ 0.04% ಇದೆ, ಮತ್ತೆ ಈ ಒಂದು ಅರ್ಗನ್ ಇದೆ ಅಲ್ಲ 0.93% ಇದೆ. ಸೊ ಈ ಎಲ್ಲಾ ಕಂಪೋಸಿಷನ್ ಇಂದಾಗಿ ವಾತಾವರಣದ ಒಂದು ಲೇಯರ್ ಅನ್ನ ಮಾಡಲಾಗಿದೆ. ಮತ್ತೆ ಎಂಟೈರ್ ಲೇಯರ್ ನಲ್ಲಿ ಈ ಎಲ್ಲಾ ರೀತಿಯಾದಂತ ಅನಿಲಗಳನ್ನ ನಾವು ನೋಡ್ಬೋದು. ಸೊ ಅತಿ ಹೆಚ್ಚು ಇರುವಂತಹ ಒಂದು ಅನಿಲ ಯಾವುದು ಅಂದ್ರೆ ಅದು ನೈಟ್ರೋಜನ್ ಆಗಿದೆ, 78.09%. ನೈಟ್ರೋಜನ್ ನಂತರ ಅತಿ ಹೆಚ್ಚಾಗಿ ಇರುವಂತಹ ಅನಿಲ ಯಾವುದು ಅಂದ್ರೆ ಆಮ್ಲಜನಕ 20.95%, ಅದರ ನಂತರ ಅರ್ಗಾನ್ ಇದೆ 0.93%. ಸೊ ಆಮೇಲೆ ಉಳಿದ ಒಂದು ಅನಿಲಗಳಿದೆ, ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ 0.04%. ಓಕೆ, ಸೊ ವಾತಾವರಣದ ಯಾವ ಪದರವು ಓಜೋನ್ ಪದರವನ್ನ ಹೊಂದಿರುತ್ತದೆ? ವಾಯುಮಂಡಲ, ಎಕ್ಸೋಸ್ಪಿಯರ್, ಟ್ರೋಪೋಸ್ಪಿಯರ್ ಮತ್ತೆ ಮೀಸೋಸ್ಪಿಯರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ಆಕ್ಚುಲಿ ಇದು ವಾಯುಮಂಡಲ ಆಗ್ಬಾರ್ದಾಗಿತ್ತು, ಇದು ಸ್ಟ್ರಾಟೋಸ್ಪಿಯರ್. ಓಕೆ, ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಓಕೆ, ಸೊ ವಾತಾವರಣದ ಅದು ಎರಡ್ ಸಲ ಟೈಪ್ ಆಗ್ಬಿಡ್ತು. ವಾತಾವರಣದ ಯಾವ ಪದರವು ಓಜೋನ್ ಪದರವನ್ನ ಹೊಂದಿದೆ? ಸೊ ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್. ಸೊ ಸ್ಟ್ರಾಟೋಸ್ಪಿಯರ್ ನಲ್ಲಿ ನಾವು ಓಜೋನ್ ಪದರವನ್ನ ನೋಡ್ಬೋದು. ಓಜೋನ್ ಲೇಯರ್ ಯಾವ ರೀತಿಯಾಗಿ ಅದು ಉತ್ಪತ್ತಿ ಆಯ್ತು ಅಂದ್ರೆ, ಸೂರ್ಯನ ಒಂದು ಬೆಳಕನ್ನ ಅದರ ಒಂದು ಶಕ್ತಿಯನ್ನ ಉಪಯೋಗಿಸಿಕೊಂಡು ಅದರಲ್ಲಿ ಒಂದು ಸಮ್ಮೇಳನ ಕ್ರಿಯೆ ನಡೆದು ಒಂದು ಲೇಯರ್ ಉಂಟಾಗತ್ತೆ, ಅದು O3 ಲೇಯರ್ ಆಗತ್ತೆ, ಅದನ್ನೇ ನಾವು ಓಜೋನ್ ಲೇಯರ್ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಒಂದು ಏನು ಮಾಲಿನ್ಯದಿಂದಾಗಿ ಆಗಿರ್ಬೋದು, ಅಥವಾ CFC ಒಂದು ಹತ್ಯಾದ ಬೆಳಕಿನಿಂದ ಆಗಿರ್ಬೋದು, ಅಥವಾ ಈ ಒಂದು ಏನು ಪರ್ಫ್ಯೂಮ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಅನಿಲಗಳಿಂದಾಗಿ ಈ ಒಂದು ಪದರ O2 ಲೇಯರ್ ಆಗ್ತಾ ಇದೆ, ಅಂದ್ರೆ ತೆಳುವಾಗ್ತಾ ಬರ್ತಾ ಇದೆ. ಇದಕ್ಕೆ ನಾವೇ ಕಾರಣರು ಅಂತ ಹೇಳಲಿಕ್ಕೆ ಬೇರೆ ಹೇಳಲಿಕ್ಕೆ ಆಪ್ಷನ್ ಇಲ್ಲ, ಯಾಕಂದ್ರೆ ನಾವೇ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು. ಮೇನ್ ಅಂದ್ರೆ O3 ಇಲ್ಲ ಅಂದ್ರೆ, ಓಜೋನ್ ಲೇಯರ್ ಇಲ್ಲ ಅಂದ್ರೆ ನಮ್ಮ ಎಲ್ಲ ಚರ್ಮ ಸುಟ್ಟೋಗುತ್ತೆ, ಮತ್ತೆ ಭೂಮಿಯ ಮೇಲೆ ಒಂದು ಜೀವ ಸಂಕುಲ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಇದಿರೋದು ಸ್ಟ್ರಾಟೋಸ್ಪಿಯರ್ ನಲ್ಲಿ ಓಜೋನ್ ಲೇಯರ್ ಅನ್ನ ನಾವು ನೋಡ್ಬೋದು. ಸೊ ಇದರ ಒಂದು ಹೈಟ್ ಅನ್ನ 50 ಕಿಲೋಮೀಟರ್ ಅಂತ ಹೇಳ್ಬೋದು. ಭೂಮಿಯ ವಾಯುಮಂಡಲದಲ್ಲಿ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಲೇಯರ್ ಅನ್ನ ನೋಡ್ಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಪದರವು ರೇಡಿಯೋ ಪ್ರಸರಣವನ್ನ ಹೊಂದಿರುತ್ತೆ? ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಟ್ರೋಪೋಸ್ಪಿಯರ್ ಮತ್ತೆ ಮೀಸೋಸ್ಪಿಯರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು.
ಸೊ ನೆಟ್ವರ್ಕ್ ಪ್ರಾಬ್ಲಮ್ ಏನೂ ಇಲ್ಲಲ್ಲ, ಕರೆಕ್ಟ್ ಇದೆ ಅಲ್ಲ? ಓಕೆ, ಹಾಯ್ ಕಾರ್ತಿಕ್ ಅವರೇ. ವಾತಾವರಣದ ಯಾವ ಪದರದಲ್ಲಿ ರೇಡಿಯೋ ಪ್ರಸರಣವನ್ನ ನಾವು ನೋಡಬಹುದು? ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಪ್ರೊಪೋಸ್ಪಿಯರ್, ಮೀಸೋಸ್ಪಿಯರ್ ಅಂತ ಇದೆ. ಓಕೆ, ಇವಾಗ ನಾನು ಹೇಳ್ತೀನಿ ವಿನಯ್ ಕುಮಾರ್ ಅವರೇ ನಿಮ್ಮ ಆನ್ಸರ್ಗೆ. ಓಕೆ, ಸೊ ನೋಡಿ, ಸರಿಯಾದ ಉತ್ತರ ಇದೆ ಅಲ್ಲ, ಥರ್ಮೋಸ್ಪಿಯರ್ ಆಗಿದೆ. ಸೊ ವಾತಾವರಣದ 80-400 ಕಿಲೋಮೀಟರ್ ವರೆಗೆ, 80-400 ಕಿಲೋಮೀಟರ್ ವರೆಗೆ ಥರ್ಮೋಸ್ಪಿಯರ್ ಈ ಒಂದು ಲೇಯರ್ ಇದೆ. ಇದು ಇದೆ ಅಲ್ಲ, ಯಾವ ರೀತಿಯಾಗಿ ಅಟ್ಮಾಸ್ಫಿಯರ್ ಲೇಯರ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ, ಅದೇ ರೀತಿಯಾಗಿ ಇದರ ಒಂದು ಏನು ಅಟ್ಮಾಸ್ಫಿಯರ್ ಟೆಂಪರೇಚರ್ ಕೂಡ, ಥರ್ಮೋಸ್ಫಿಯರ್ ನಲ್ಲಿ ಇರುವಂತಹ ಟೆಂಪರೇಚರ್ ಇದೆ ಅಲ್ಲ, ಅದರ ಒಂದು ಹೈಟ್ಗೆ ಅನುಗುಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಥರ್ಮೋಸ್ಫಿಯರ್ ನ ಈ ಒಂದು ವ್ಯಾಪ್ತಿಯಲ್ಲಿ ಅಯನೋಸ್ಫಿಯರ್ ಬರುತ್ತೆ. ಯಾವುದು? ಅಯನೋಸ್ಫಿಯರ್. ಓಕೆ, ಸೊ ಥರ್ಮೋಸ್ಫಿಯರ್ ಅದರ ವ್ಯಾಪ್ತಿ ಎಷ್ಟು ಅಂದ್ರೆ 80-400 ಕಿಲೋಮೀಟರ್. ಈ ಅಯನೋಸ್ಫಿಯರ್ ಇದೆಲ್ಲ, ಇದು ಥರ್ಮೋಸ್ಫಿಯರ್ ನ ಒಂದು ಭಾಗ. ಸೊ ಅದಕ್ಕೋಸ್ಕರ ಅಂದ್ರೆ ಈ ರೀತಿಯಾಗಿ ಟ್ವಿಸ್ಟ್ ಆಗಿ ಕೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಯನೋಸ್ಫಿಯರ್ ಇದೆಯಲ್ಲ, ಅದು ಥರ್ಮೋಸ್ಫಿಯರ್ ನ ಒಂದು ಭಾಗ ಆಗಿದೆ. 80-400 ಕಿಲೋಮೀಟರ್ ವರೆಗೆ ಒಂದು ವ್ಯಾಪ್ತಿಯನ್ನ ಪಟ್ಕೊಂಡಿದೆ. ಅದೇ ರೀತಿಯಾಗಿ ಥರ್ಮೋಸ್ಫಿಯರ್ ನಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಲೇಯರ್ ನಲ್ಲಿ ಅಥವಾ ಈ ಒಂದು ವಾತಾವರಣದ ಲೇಯರ್ ನಲ್ಲಿ ನಾವು ರೇಡಿಯೋ ವೇವ್ ಟ್ರಾನ್ಸ್ಮಿಟೆಡ್ ಅನ್ನ ನಾವು ನೋಡಬಹುದು. ಯಾವ ಒಂದು ಲೇಯರ್ ನಲ್ಲಿ? ಥರ್ಮೋಸ್ಫಿಯರ್ ನಲ್ಲಿ. ರೇಡಿಯೋಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏನು ವೇವ್ಸ್ ಗಳನ್ನ ನಾವು ನಮ್ಗೆ ಕಂಡು ಬರೋದು ಎಲ್ಲಿ ಅಂದ್ರೆ, ಸೊ ಪ್ರಾಬ್ಲಮ್ ಆಗ್ತಿದ್ಯಾ ನೆಟ್ವರ್ಕ್, ಪ್ರಾಬ್ಲಮ್ ಆಗ್ತಿದ್ಯಾ ಎಲ್ಲರಿಗೂ? ಇಲ್ಲ ಅಲ್ಲ. ಸೊ ಎಲ್ಲರಿಗೂ ಆಗ್ತಿದೆ ಅಂದ್ರೆ ಅದು ನನ್ನ ಪ್ರಾಬ್ಲಮ್, ಒಬ್ಬೊಬ್ರಿಗೆ ಅಷ್ಟೇ ಆಗ್ತಾ ಇದೆ ಅಂದ್ರೆ ಅದು ನಿಮ್ ಪ್ರಾಬ್ಲಮ್. ಓಕೆ, ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಫೋನ್ ಅನ್ನ ರೀಸ್ಟಾರ್ಟ್ ಮಾಡ್ಕೊಳ್ಳಿ ಅಥವಾ ರಿಫ್ರೆಶ್ ಮಾಡ್ಕೊಳ್ಳಿ ಅಥವಾ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಥರ್ಮೋಸ್ಫಿಯರ್ ಸರಿಯಾದ ಉತ್ತರ. ಇದರಲ್ಲಿ ಅಯನೋಸ್ಫಿಯರ್ ಇರುತ್ತೆ. ಸೊ ಆಪ್ಷನ್ ಈ ರೀತಿ ಕೊಟ್ಟಿರ್ತಾರೆ, ಅಯನೋಸ್ಫಿಯರ್ ಕೊಡ್ಬೇಕು ಅಂತ ಇಲ್ಲ, ಥರ್ಮೋಸ್ಫಿಯರ್ ನಲ್ಲಿ ಅಯನೋಸ್ಫಿಯರ್ ಬರುತ್ತೆ. ಅದಕ್ಕೋಸ್ಕರ ರೇಡಿಯೋಗೆ ಇಂಪಾರ್ಟೆಂಟ್ ಆಗಿರುವಂತ ವೇವ್ಸ್ ಗಳನ್ನ ಈ ಒಂದು ಲೇಯರ್ ನಲ್ಲಿ ನಾವು ಪಡ್ಕೋಬಹುದು, ಯಾಕಂದ್ರೆ ಹೈಟ್ ಗೆ ತಕ್ಕಂತೆ ಟೆಂಪರೇಚರ್ ಜಾಸ್ತಿ ಆಗೋದನ್ನ ಈ ಒಂದು ಲೇಯರ್ ನಲ್ಲಿ ನಾವು ನೋಡಬಹುದು. ಓಕೆ, ಸೊ ಯಾವ ರೂಪದಲ್ಲಿ ಕನಿಷ್ಠ ಶುದ್ಧ ನೀರು ಲಭ್ಯವಿದೆ? ಐಸ್ ಕ್ಯಾಪ್ಸ್, ಅಂತರ್ಜಲ, ಸರೋವರಗಳು ಮತ್ತೆ ನದಿಗಳು. ಸೊ ಯಾವ ಒಂದು ರೂಪದಲ್ಲಿ ಈ ಒಂದು ಕನಿಷ್ಠ ಶುದ್ಧ ನೀರು ಇರೋದನ್ನ ನಾವು ನೋಡ್ಬೋದು? ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ. ಓಕೆ, ಸೊ ಸರಿಯಾದ ಉತ್ತರಗಳು ನದಿಗಳು ಅಂತ ಹೇಳ್ತಾ ಇದ್ದೀನಿ ನಾನು. ಹಾಯ್ ಸಂಗಮೇಶ್ ಅವರೇ, ನದಿಗಳಲ್ಲಿ. ಯಾಕೆ ಅಂದ್ರೆ, ಸೊ ನೋಡಿ, ಅರ್ತ್ ಸರ್ಫೇಸ್ ನಲ್ಲಿ ಈ ಒಂದು ಏನು ವಾಟರ್ ಡಿಸ್ಟ್ರಿಬ್ಯೂಷನ್ ಇದೆ ಅಲ್ಲ, ಅದು ಅನ್ ಇವನ್ ಆಗಿ ವಾಟರ್ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನ ನಾವು ನೋಡ್ಬೋದು. ಇದರಲ್ಲಿ ಕೇವಲ 3% ನೀರು ಮಾತ್ರ ಕುಡಿಯಲು ಯೋಗ್ಯವಾದಂತಹ ಒಂದು ಫ್ರೆಶ್ ವಾಟರ್ ಎಷ್ಟು ಇದೆ ಅಂದ್ರೆ 3% ಮಾತ್ರ ಕುಡಿಯಲು ಯೋಗ್ಯವಾದಂತಹ ಫ್ರೆಶ್ ವಾಟರ್ ಅನ್ನ ಇರೋದನ್ನ ನೋಡ್ಬೋದು. ಅದೇ ರೀತಿಯಾಗಿ 97% ವಾಟರ್ ಇದೆ ಅಲ್ಲ, ಅದು ಓಷಿಯನ್ ವಾಟರ್ ಇದೆ ಅಂದ್ರೆ ಈ ಒಂದು ಸಮುದ್ರದ ಅಥವಾ ಓಷಿಯನ್ ಇರುತ್ತೆ. ಸೊ ಓಷಿಯನ್ ನೀರ್ ಅಥವಾ ಸಮುದ್ರದ ನೀರು ಕುಡಿಯಲು ಯಾಕೆ ಯೋಗ್ಯ ಇಲ್ಲ? ಓಕೆ, ಸೊ ಸರಿಯಾದ ಉತ್ತರ. ಸೊ ಸಾಲ್ಟ್ ಇರೋದ್ರಿಂದ, ಸೊ ಸಾಲ್ಟ್ ಪ್ರಮಾಣ ಅದರಲ್ಲಿ ಜಾಸ್ತಿ ಇರೋದ್ರಿಂದಾಗಿ ನಮ್ಗೆ ಈ ಒಂದು ಸಮುದ್ರದ ಅಥವಾ ಓಷಿಯನ್ ನೀರನ್ನ ಕುಡಿಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮ ಒಂದು ಇದಿದೆ ಅಲ್ಲ, 97% ಇದ್ರಿಂದ ಯಾವ್ದ್ರಿಂದ ಕುಡಿದ ಅಂದ್ರೆ ಓಷಿಯನ್ ಇಂದ ಕೂಡಿದೆ. ಕೇವಲ 3% ನೀರು ಮಾತ್ರ ಕುಡಿಯಲು ಯೋಗ್ಯವಾಗಿರುವಂತಹ ಒಂದು ನೀರಾಗಿದೆ. ಮತ್ತೆ ಅದೇ ರೀತಿಯಾಗಿ ಓಷಿಯನ್ ಗಳಲ್ಲಿ ಅಂದ್ರೆ ಯಾವ ರೀತಿಯಾಗಿ ಈ ಒಂದು ನೀರು ಡಿವೈಡ್ ಆಗಿದೆ 100%ಗೆ ಸಂಬಂಧಿಸಿದೆ ಅಂದ್ರೆ, ಓಷಿಯನ್ ನಲ್ಲಿ 97.3% ನೀರು ಓಷಿಯನ್ಗೆ ಸಂಬಂಧಿಸಿದೆ. ಐಸ್ ಕ್ಯಾಪ್ಸ್ ಗಳಲ್ಲಿ ಎಷ್ಟು? 0.2% ಅಷ್ಟು ಇದು ನೀರು ಅಲ್ಲಿದೆ. ಮತ್ತೆ ಗ್ರೌಂಡ್ ವಾಟರ್ ಗಳಲ್ಲಿ ಅಂತರ್ಜಲದಲ್ಲಿ ಎಷ್ಟು ಇದೆ ಅಂದ್ರೆ 0.68, ಇದರಲ್ಲಿ 0.2% ನೀರು ಇದರಲ್ಲಿ, ಮತ್ತೆ ಅಂತರ್ಜಲದಲ್ಲಿ 0.68% ಇದೆ. ಮತ್ತೆ ಈ ಒಂದು ಲೇಕ್ಗಳಲ್ಲಿ
ಫ್ರೆಶ್ ವಾಟರ್ ಲೇಕ್ಸ್ ಗಳಲ್ಲಿ 0.009% ಫ್ರೆಶ್ ವಾಟರ್ ಲೇಕ್ ಗಳಲ್ಲಿ ಉಳಿದಂತ ಒಂದು ನೀರಾಗಿರ್ಬೋದು. ಸಾಲ್ಟ್ ಲೇಕ್ ಗಳಲ್ಲಿಯೂ ಕೂಡ 0.009% ಇದೆ. ಅಟ್ಮಾಸ್ಫಿಯರ್ ದಲ್ಲಿ 0.0019% ಇದೆ. ರಿವರ್ಸ್ ನಲ್ಲಿ ಈ ಒಂದು ನದಿಗಳಲ್ಲಿ ಪ್ರಮುಖವಾಗಿ ಹೆಚ್ಚಿನ ಪ್ರಮಾಣದ ಒಂದು ನೀರನ್ನ ನಾವು ಅಂದ್ರೆ ಕನಿಷ್ಠ ಶುದ್ಧ ನೀರನ್ನ ನಾವು ನದಿಗಳಲ್ಲಿ ನೋಡ್ಬೋದು. ಪ್ಲಾಸಿ ಯುದ್ಧ ಯಾರ ನಡುವೆ ನಡೆಯಿತು? ಸೊ ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಕಾಸಿಂ, ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಜಾಫರ್, ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜುದ್ದೌರ್, ರಾಬರ್ಟ್ ಕ್ಲೈವ್ ಮತ್ತೆ ಅಲಿ ವರ್ಡಿ ಖಾನ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜುದ್ದೌಲ್ ನಡುವೆ ಪ್ಲಾಸಿ ಕದನ ನಡೆಯುತ್ತೆ 1757. ರಾಬರ್ಟ್ ಕ್ಲೈವ್ ಪ್ರಮುಖವಾಗಿ ಈ ಒಂದು ಏನು ಕಂಪನಿ ಆರ್ಮಿಯೊಂದಿಗೆ ಆತ ಏನು ನೇತೃತ್ವವನ್ನ ವಹಿಸ್ತಿರುವಂತ ಒಂದು ವ್ಯಕ್ತಿ ಯಾರು ಆಗಿದ್ರು ಅಂದ್ರೆ ರಾಬರ್ಟ್ ಕ್ಲೈವ್ ಆಗಿದ್ದ. ಈತನ ವಿರುದ್ಧವಾಗಿ ಸಿರಾಜುದ್ದೌಲ್ ಈ ಒಂದು ಪ್ಲಾಸಿ ಕದನದಲ್ಲಿ ಇವರ ಇಬ್ಬರ ನಡುವೆ ಈ ಒಂದು ಪ್ಲಾಸಿ ಕದನ ಉಂಟಾಗತ್ತೆ. ಯಾವ ಒಂದು ರೀಸನ್ಗೋಸ್ಕರ ಅಂದ್ರೆ ಸೊ ಡಿಫೀಟ್ ಆಫ್ ದಿ ನವಾಬ್. ಸೊ ನವಾಬನ ಒಂದು ಸೋಲಿನ ಉದ್ದೇಶಕ್ಕೋಸ್ಕರ ಈ ಒಂದು ಯುದ್ಧ ನಡೀಲಿಕ್ಕೆ ಅಥವಾ ಈ ಒಂದು ಕದನ ನಡೀಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬಹುದು. ಸೊ ಯಾವಾಗ 1757. ಸೊ ಇದರ ಕುರಿತಾಗಿ ಈಗಾಗಲೇ ನಾನು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ಬಕ್ಸಾರ್ ಯುದ್ಧವು ಯಾರ ನಡುವೆ ನಡೆಯಿತು? ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಕಾಸಿಂ, ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಜಾಫರ್, ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜುದ್ದೌಲ್, ರಾಬರ್ಟ್ ಕ್ಲೈವ್ ಮತ್ತೆ ಅಲಿ ವರ್ಡಿ ಖಾನ್ ಅಂತ ಇದೆ. ಸೊ ಹಾಗಾದ್ರೆ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು? ಓಕೆ, ಸೊ ಸರಿಯಾದ ಉತ್ತರ ಸೊ ಅನ್ನಪೂರ್ಣ ಅವರೇ 1764 ನಡೆಯಿತು. 1764 ನಡೆಯಿತು ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಜಾಫರ್ ಮೀರ್ ಕಾಸಿಂ ನಡುವೆ. ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಕಾಸಿಂ ನಡುವೆ 1764 ಬಕ್ಸಾರ್ ಯುದ್ಧ ನಡೆಯುತ್ತೆ. ಸೊ ಮೀರ್ ಜಾಫರ್ ಇದನ್ನೆಲ್ಲ ಈ ಒಂದು ಕಂಪನಿಗಳಿಗೆ ಅದರ ಕುರಿತಾಗಿ ಆತ ಏನು ಮೀರ್ ಜಾಫರ್ ಮೀರ್ ಕಾಸಿಂ ಸಾರಿ ಮೀರ್ ಕಾಸಿಂ ಇದಾನಲ್ಲ ಕಂಪನಿ ರೂಲ್ಸ್ ಗಳ ಕುರಿತಾಗಿ ಆತ ಪ್ರೊಟೆಸ್ಟ್ ಅನ್ನ ಮಾಡ್ತಾನೆ, ಅದನ್ನ ಡಿಸ್ಅಗ್ರಿ ಮಾಡ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಕಾಸಿಂ ನಡುವೆ ಈ ಒಂದು ಬ್ಯಾಟಲ್ ನಡೆಯುತ್ತೆ 1764. ಸೊ ಎಲ್ಲಿ ಅಂದ್ರೆ ಈ ಒಂದು ಬೆಂಗಾಲ್ ತನ ಈ ಒಂದು ಬ್ಯಾಟಲ್ ನಡೆಯುತ್ತೆ. ಇದರಲ್ಲಿ ಸುಮಾರು ಸೊ ನವಾಬ್ ಇದಾನಲ್ಲ 500,000 rupees ಆತ ಪೇ ಮಾಡ್ತಾನೆ ಕಂಪನಿಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕರೆಕ್ಟ್ ಇದೆ ಸುನಿಲ್ ಅವರೇ. ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್, ಕಾರ್ನ್ವಾಲಿಸ್, ಡಾಲ್ ಹೌಸಿ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ವಾರನ್ ಹೇಸ್ಟಿಂಗ್. ಸೊ ವಾರನ್ ಹೇಸ್ಟಿಂಗ್ಸ್ ನೋಡಿ ಮೊದಲು ಏನಾಗಿರ್ತಾರೆ ಅಂದ್ರೆ ಬಂಗಾಳ, ಬಾಂಬೆ ಮತ್ತೆ ಮದ್ರಾಸ್ ಸ್ವತಂತ್ರವಾಗಿ ಇರುವಂತ ಒಂದು ಪ್ರಾಂತ್ಯಗಳು ಇರುತ್ತೆ. ಅದರಲ್ಲಿ ಇರುವಂತ ಅಧಿಕಾರಿಗಳನ್ನ ಗವರ್ನರ್ಗಳು ಅಂತ ಕರಿತಾ ಇದ್ರು. ಆದ್ರೆ 1773 ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿಗೊಳಿಸಿದ ನಂತರ ಈ ಒಂದು ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ನನ್ನಾಗಿ ಆತನನ್ನ ನೇಮಕ ಮಾಡಲಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಗವರ್ನರ್ ಜನರಲ್ಗೆ ಸಹಾಯ ಮಾಡ್ಲಿಕ್ಕೋಸ್ಕರ 4 ಜನರನ್ನ ಒಳಗೊಂಡಂತಹ ಕಾರ್ಯಕಾರಿ ಸಮಿತಿಯನ್ನ ಅಪಾಯಿಂಟ್ ಮಾಡಲಾಗತ್ತೆ. ಸೊ ಆಮೇಲೆ ಈ ರೀತಿಯಾಗಿ ಮೊದಲ ಬಾರಿಗೆ ಅಂದ್ರೆ ಗವರ್ನರ್ ಜನರಲ್ ಅಂತ ಏನು ಡಿಸೈಡ್ ಮಾಡಿದ ನಂತರ ಮೊದಲ ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ನೇಮಕ ಆಗ್ತಾರೆ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ನೇಮಕ ಆಗ್ತಾನೆ. ಓಕೆ, ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್ ಆಗ್ತಾನೆ. ಆಮೇಲೆ ಬಂಗಾಳದ ಗವರ್ನರ್ ಜನರಲ್ ಅಡಿಯಲ್ಲಿ ಮುಂಬೈ ಮತ್ತೆ ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳು ಅವರ ಅಧೀನವಾಗಿ ಕೆಲಸ ಮಾಡಬೇಕಾಗಿತ್ತು. ಸೊ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಸೊ ಮತ್ತೆ 1774 ಸುಪ್ರೀಂ ಕೋರ್ಟ್ ಅನ್ನ ಕೋಲ್ಕತ್ತಾದಲ್ಲಿ ಈ ಒಂದು ಆಕ್ಟ್ ಮೂಲಕ ಸ್ಥಾಪನೆ ಮಾಡಲಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಸಾರಿ ನಾನೇ ಆನ್ಸರ್ ಹೇಳ್ಬಿಟ್ಟೆ. ಓಕೆ, ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆ ಮೂಲಕ ಸ್ಥಾಪನೆ ಮಾಡಲಾಯಿತು? ರೆಗ್ಯುಲೇಟಿಂಗ್ ಆಕ್ಟ್ 1773, ಪಿಟ್ಸ್ ಇಂಡಿಯಾ ಆಕ್ಟ್ 1784, ಚಾರ್ಟರ್ ಆಕ್ಟ್ 1815, ಚಾರ್ಟರ್ ಆಕ್ಟ್ 1833 ಅಂತ ಇದೆ. ಸೊ ಸರಿಯಾದ ಉತ್ತರ ನಾನು ಹೇಳಿದ್ದೀನಿ. ಓಕೆ, ಸೊ ಸರಿಯಾದ ಉತ್ತರ ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್ 1773 ಮೂಲಕ 1774
ಎಷ್ಟರಲ್ಲಿ 1774 ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ರಚನೆ ಮಾಡಲಾಗತ್ತೆ, ಯಾವ ಕಾಯ್ದೆಯ ಮೂಲಕ ಅಂದ್ರೆ ಆಪ್ಷನ್ ಎ ರೆಗ್ಯುಲೇಟಿಂಗ್ ಆಕ್ಟ್ ನ ಮೂಲಕ, ಎಲ್ಲಿ ಕಲ್ಕತ್ತಾದಲ್ಲಿ. ವಾರನ್ ಹೇಸ್ಟಿಂಗ್ಸ್ ಆ ಒಂದು ಟೈಮ್ ನಲ್ಲಿ ಇದ್ದಂತಹ ಗವರ್ನರ್ ಜನರಲ್. ಸೊ ಮಹಲ್ವಾರಿ ವ್ಯವಸ್ಥೆಯನ್ನ ಯಾರು ಪರಿಚಯಿಸಿದ್ರು? ರಾಬರ್ಟ್ ಕ್ಲೈವ್, ಥಾಮಸ್ ಮುನ್ರೋ, ಕಾರ್ನ್ವಾಲಿಸ್, ಹಾಲ್ಟ್ ಮೆಕೆಂಜಿ ಅಂತ ಇದೆ. ಸೊ ಹಾಗಾದ್ರೆ ಯಾರು ಮಹಲ್ವಾರಿ ವ್ಯವಸ್ಥೆಯನ್ನ ಪರಿಚಯಿಸಿದ್ರು? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಈ ಒಂದು ಜಮೀನ್ದಾರರಿಗೋಸ್ಕರ ಇದ್ದಂತಹ ಈ ಒಂದು ಪ್ರಮುಖವಾದಂತಹ ಮಹಲ್ದಾರಿ ಪದ್ಧತಿಯನ್ನ ಸೊ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂದ್ರೆ, ಸೊ ಮಹಲ್ವಾರಿ ಸೆಟಲ್ಮೆಂಟ್ ಅನ್ನ ಓಕೆ. ಸೊ ನೋಡಿ, ನನ್ಗೆ ಸಿಕ್ಕಿರುವ ಒಂದು ಮಾಹಿತಿ ಪ್ರಕಾರ ಹೇಳ್ಬೇಕು ಅಂದ್ರೆ ಹಾಲ್ಟ್ ಮೆಕೆಂಜಿ ಅಂತ ಇದೆ. ಸೊ ಹಾಲ್ಟ್ ಮೆಕೆಂಜಿ ಅಂತ ಇದೆ, ಬೇಕಾದ್ರೆ ಇದನ್ನ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಸೊ ನೋಡಿ ಏನಾಗತ್ತೆ ಅಂದ್ರೆ, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ಏನಾಗತ್ತೆ ಅಂದ್ರೆ, ಈ ಒಂದು ಇಂಗ್ಲಿಷ್ ಮೆನ್ ಇರ್ತಾರೆ, ಇಂಗ್ಲಿಷ್ ಮೆನ್ ಯಾರು ಇರ್ತಾರೆ ಅಂದ್ರೆ ಹಾಲ್ಟ್ ಮೆಕೆಂಜಿ ಅಂತ ಇರ್ತಾರೆ. ಸೊ ಹಾಲ್ಟ್ ಮೆಕೆಂಜಿ ಇದನ್ನಲ್ಲ, ಈ ಒಂದು ಸಿಸ್ಟಮ್ ಅನ್ನ 1822 ಅದನ್ನ ಇಫೆಕ್ಟ್ಗೆ ತರ್ತಾನೆ. ಸೊ ಬೇಕಾದ್ರೆ ಇದನ್ನ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ, ನನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದೆ. ಸೊ ಇದನ್ನ ನಾಳಿನ ಕ್ಲಾಸ್ ನಲ್ಲಿ ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ, ಹಾಲ್ಟ್ ಮೆಕೆಂಜಿ ಹೌದೋ ಅಲ್ವೋ ಅಂತ. ಓಕೆ, ಸೊ ನಾಳಿನ ಕ್ಲಾಸ್ ನಲ್ಲಿ ಹೇಳ್ತೀನಿ ಈ ಒಂದು ಕ್ವಶನ್ ಅನ್ನ. ಸೊ ನೋಡಿ, ಹೂ ಇಂಟ್ರೊಡ್ಯೂಸ್ಡ್ ರೋತ್ವಾರಿ ಸಿಸ್ಟಮ್? ಸೊ ವಾರನ್ ಹೇಸ್ಟಿಂಗ್ಸ್, ಥಾಮಸ್ ಮುನ್ರೋ, ಕಾರ್ನ್ವಾಲಿಸ್ ಮತ್ತೆ ಹಾಲ್ಟ್ ಮೆಕೆಂಜಿ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಸೊ ಇದನ್ನ ನಾನು ನಾಳೆ ಕನ್ಫರ್ಮ್ ಮಾಡಿ ಹೇಳ್ತೀನಿ, ಸೊ ಇದನ್ನ ಬಿಟ್ಬಿಡಿ. ಓಕೆನಾ? ಸೊ ರೋತ್ವಾರಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಓಕೆ, ಸರಿಯಾದ ಉತ್ತರ ಥಾಮಸ್ ಮನ್ರೋ ಅವರು. ಈ ಒಂದು ಏನು ಬ್ರಿಟಿಷರ ಟೆರಿಟರಿಯಲ್ಲಿ ಪ್ರಮುಖವಾಗಿ ಈ ಒಂದು ಯಾವ ಒಂದು ಸಿಸ್ಟಮ್ ಅನ್ನ ಅಂದ್ರೆ ರೋತ್ವಾರಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಪ್ರಮುಖವಾದ ವ್ಯಕ್ತಿ ಯಾರು ಅಂದ್ರೆ ಥಾಮಸ್ ಮನ್ರೋ ಆಗಿದ್ದಾರೆ. ಸೊ ಈ ಒಂದು ಏನು ಯಾವ್ದ್ರಲ್ಲಿ, ಈ ಒಂದು ಸೌತ್ ಇಂಡಿಯಾದಲ್ಲಿ ಈ ಒಂದು ಪದ್ಧತಿಯನ್ನ ರೋತ್ವಾರಿ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಲೋಕಸಭೆಯ ಒಟ್ಟು ಶಕ್ತಿ ಎಷ್ಟು? ಸೊ 545, 552, 525, 532 ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರ 552 ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸುಗಳ ಮೇಲೆ ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಸಲ್ಪಟ್ಟಿದೆ? ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಮೇಲಿನ ಯಾವುದು ಅಲ್ಲ. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಮೂಲಭೂತ ಕರ್ತವ್ಯಗಳನ್ನ ಸ್ವರ್ಣ ಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮೇಲೆಗೆ 1976 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಕ್ವಶನ್ಸ್ ಗಳನ್ನ ಈಗಾಗಲೇ ಆಗಿರುವಂತ ಒಂದು ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಮುಖ್ಯಮಂತ್ರಿ ಯುವ ಸ್ವಾಭಿಮಾನ್ ಯೋಜನಾ ಈಸ್ ಆನ್ ಇನಿಶಿಯೇಟಿವ್ ಆಫ್ ವಿಚ್ ಸ್ಟೇಟ್? ಅಂದ್ರೆ ಯಾವ ಒಂದು ರಾಜ್ಯದ ಪ್ರಮುಖವಾದ ಒಂದು ಯೋಜನೆ ಆಗಿದೆ ಮುಖ್ಯಮಂತ್ರಿ ಯುವ ಸ್ವಾಭಿಮಾನ್ ಯೋಜನಾ? ಸೊ ಸರಿಯಾದ ಉತ್ತರ ಮಧ್ಯಪ್ರದೇಶ. ಇದು ಯಾಕಂದ್ರೆ ಈಗಾಗಲೇ ಕೇಳಿದ್ದಾರೆ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿಯೂ ಕೂಡ ರಿಪೀಟ್ ಆಗತ್ತೆ, ಅದಕ್ಕೋಸ್ಕರ ಈ ಕ್ವಶನ್ ಹೇಳ್ತಾ ಇರೋದು. ಅದೇ ರೀತಿಯಾಗಿ ದ ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಲಿಮಿಟೆಡ್ ಈಸ್ ಅ ಸಬ್ಸಿಡರಿ ಆಫ್, ಯಾವ್ದರ ಒಂದು ಸಬ್ಸಿಡರಿ ಆಗಿದೆ ಅಂತ. ಸೊ BSE ಅಂತ ಹೇಳ್ತಾರೆ, ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದೇ ರೀತಿಯಾಗಿ ರಿಸಿವೇಬಲ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಈಸ್ ಅ ಜಾಯಿಂಟ್ ವೆಂಚರ್ ಬಿಟ್ವೀನ್, ಅಂದ್ರೆ ಈ ಒಂದು ರಿಸಿವೇಬಲ್ ಎಕ್ಸ್ಚೇಂಜ್ ಇದೆ ಅಲ್ಲ, ಅದು ಪ್ರಮುಖವಾಗಿ ಯಾವ ಒಂದು ಎರಡು ಸಂಸ್ಥೆಗಳ ನಡುವಿನ ಒಂದು ಜಾಯಿಂಟ್ ವೆಂಚರ್ ಆಗಿದೆ ಅಂತ. ಸರಿಯಾದ ಉತ್ತರ SIDBI ಮತ್ತೆ NSE. SIDBI ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್, ಅದರದು ಮತ್ತೆ NSE, ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಈ ಒಂದು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ ಆಗಿರುವಂತಹ ಒಂದು ಜಾಯಿಂಟ್ ವೆಂಚರ್ ಯಾವುದು ಅಂದ್ರೆ ರಿಸಿವೇಬಲ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಆಗಿದೆ. ಓಕೆ, ವಿಚ್ ಬ್ಯಾಂಕ್ ಬಾಟ್ ಅ ಸ್ಟೇಕ್ ಇನ್ BSE?
ಸೊ ಬಿ ಎಸ್ ಸಿ ಅಲ್ಲಿ ತಮ್ಮ ಒಂದು ಸ್ಟೇಕ್ ಅನ್ನ ಅಂದ್ರೆ ಬಾಂಬೆ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ತಮ್ಮ ಒಂದು ಸ್ಟೇಕ್ ಅನ್ನ ಖರೀದಿಸಿದಂತ ಒಂದು ಬ್ಯಾಂಕ್ ಯಾವುದು ಅಂತ. ಸರಿಯಾದ ಉತ್ತರ ಐ ಸಿ ಐ ಸಿ ಐ ಬ್ಯಾಂಕ್ ಆಗಿದೆ. ಅದೇ ರೀತಿಯಾಗಿ ವೈ ದ ಫಿಫ್ತ್ ಡಿಜಿಟ್ ಇಸ್ ಡಿಜಿಟ್ ಇನ್ ಐ ಎಫ್ ಎಸ್ ಸಿ ಕೋಡ್ ಇಸ್ 0. ಆ ಬ್ಯಾಂಕ್ಗಳಲ್ಲಿ ಇರುತ್ತಲ್ಲ ಐ ಎಫ್ ಎಸ್ ಸಿ ಕೋಡ್, ಅದರಲ್ಲಿ ಯಾಕೆ 5ನೇ ಡಿಜಿಟ್ ಇದೆ ಅಲ್ಲ ಅದು 0 ಆಗಿರುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಸೊ ಆಪ್ಷನ್ ಅನ್ನ ಕೇಳಿದ್ರು, ಅದರಲ್ಲಿ ಸರಿಯಾದ ಆಪ್ಷನ್ ಯಾವ್ದು ಆಗಿತ್ತು ಅಂದ್ರೆ ಫಾರ್ ಫ್ಯೂಚರ್ ಪರ್ಪಸ್. ಎಸ್ ಬಿ ಐ ಅಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಐ ಎಫ್ ಎಸ್ ಸಿ ಕೋಡ್ ನಲ್ಲಿ 0 5ನೇ ಡಿಜಿಟ್ ಇದೆ ಅಲ್ಲ ಅದು 0 ಆಗಿರುತ್ತೆ. ಓಕೆ, ಸೊ ಪ್ರಾಜೆಕ್ಟ್ ಸಂಗಮ್ ಎಕ್ಸಲರೇಟ್ ಇಂಡಿಯಾ ಸ್ವಚ್ಛ ಭಾರತ್ ಮಿಷನ್ ಈಸ್ ರಿಲೇಟೆಡ್ ಟು. ಸೊ ಸಂಗಮ್ ಪ್ರಾಜೆಕ್ಟ್ ಅನ್ನ ಸ್ವಚ್ಛ ಭಾರತಕ್ಕೆ ಸಂಬಂಧಿಸಿದಂತೆ ಇಂಟ್ರೊಡ್ಯೂಸ್ ಮಾಡಿದಂತಹ ಪ್ರಮುಖವಾದಂತಹ ಒಂದು ಕಂಪನಿ ಯಾವುದು ಅಂತ ಪ್ರಶ್ನೆ, ಅದು ಯಾವುದು ಅಂದ್ರೆ ಮೈಕ್ರೋಸಾಫ್ಟ್ ಆಗಿದೆ. ಓಕೆ, ಸೊ ಐ ಎಫ್ ಎಸ್ ಸಿ ಕೋಡ್ ನಲ್ಲಿ ಎಷ್ಟು ಡಿಜಿಟ್ ಇರುತ್ತೆ? ಸೊ ಆನ್ಸರ್ ಹೇಳ್ತೀರಾ, ಐ ಎಫ್ ಎಸ್ ಸಿ ಕೋಡ್ ನಲ್ಲಿ ಎಷ್ಟು ಡಿಜಿಟ್ ಗಳು ಇರುತ್ತೆ? ಕೇಳಿಸ್ತಿದೆ ಅಲ್ಲ? ಓಕೆ, ಓಕೆ, ಸೊ ಸರಿಯಾದ ಉತ್ತರವನ್ನ ಬಿರಾದಾರ್ ಅವರು, ಮಂಜು ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ 11 ಡಿಜಿಟ್ ಗಳು ಇರುತ್ತೆ. ಸೊ 11 ಡಿಜಿಟ್ ಗಳು ಐ ಎಫ್ ಎಸ್ ಸಿ ಅಲ್ಲಿ ಇರುತ್ತೆ. ಐ ಎಫ್ ಎಸ್ ಸಿ ಫುಲ್ ಫಾರ್ಮ್ ಯಾರಾದ್ರೂ ಹೇಳ್ತೀರಾ? ಓಕೆ, ಸೊ ಐ ಎಫ್ ಎಸ್ ಸಿ ಫುಲ್ ಫಾರ್ಮ್ ಯಾರಾದ್ರೂ ಹೇಳ್ತೀರಾ? ಓಕೆ, ಚೇತನ್ ಅವರೇ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್, ಇದು ಐ ಎಫ್ ಎಸ್ ಸಿಯ ಪ್ರಮುಖವಾದಂತಹ ಒಂದು ಫುಲ್ ಫಾರ್ಮ್ ಆಗಿದೆ. ಫಾರ್ ಫ್ಯೂಚರ್ ಪರ್ಪಸ್, ಐ ಎಫ್ ಎಸ್ ಸಿ ಕೋಡ್ ಅನ್ನ ಯಾಕೆ ನೀಡಲಾಗುತ್ತೆ ಅಂದ್ರೆ ಅದು ಫಾರ್ ಫ್ಯೂಚರ್ ಪರ್ಪಸ್ ಅಂತ ಹೇಳ್ತಾರೆ. ಸೊ ಫಾರ್ ಫ್ಯೂಚರ್ ಪರ್ಪಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಫ್ಯೂಚರ್ ಪರ್ಪಸ್ ಅಂದ್ರೆ ಏನು ಅಂದ್ರೆ NEFTಗೋಸ್ಕರ, ಅದೇ ರೀತಿಯಾಗಿ RTGS ಗಳನ್ನ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಫ್ಯೂಚರ್ ನಲ್ಲಿ ಈ ಒಂದು ಐ ಎಫ್ ಎಸ್ ಸಿ ಕೋಡ್ ಅನ್ನ ಬಳಸುವ ಮೂಲಕ NEFT ಆಗಿ ಅಥವಾ RTGS ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ ಮುಗಿತು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. PSI ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ನಾಳೆ ಕೂಡ 9:30-10 ಕ್ಲಾಸ್ ಇದೆ. ಸೊ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನೀವು ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಯಾರಾದ್ರೂ ಜಾಯಿನ್ ಆಗೋದಿದ್ರೆ ನನ್ಗೆ ಇನ್ಫಾರ್ಮ್ ಮಾಡ್ಬೋದು. ಸೊ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂದ್ರೆ, ನಿಮ್ಗೆ ಒಂದು ಲಿಂಕ್ ಅನ್ನ ಕೊಡ್ತೀನಿ, ಅದ್ರಲ್ಲಿ ಈ ರೀತಿಯಾದ ಒಂದು ವಿಂಡೋ ಓಪನ್ ಆಗತ್ತೆ. ಸೊ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕು. ನಾನ್ ಸಜೆಸ್ಟ್ ಮಾಡೋದು ಬೇರೆ ಯಾವುದು ಹೇಳಲ್ಲ, ನಾನ್ ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ತಗೊಳ್ಳಿ ಅಂತ. ಯಾಕಂದ್ರೆ ಸ್ಟೂಡೆಂಟ್ಗು ಕೂಡ ಹೆಲ್ಪ್ ಆಗತ್ತೆ. ತಿಂಗಳಿಗೆ ಕೇವಲ 583 ರೂಪಾಯಿಯನ್ನ ಪೇ ಮಾಡುವ ಮೂಲಕ 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು, PDF ಗಳನ್ನ ಪಡ್ಕೋಬಹುದು, ಡೌಟ್ ಕ್ಲಿಯರಿಂಗ್ ಸೆಷನ್ ಅಟೆಂಡ್ ಮಾಡಬಹುದು. ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ವೀಕ್ಲಿ ಕ್ವಿಜ್ ಗಳನ್ನ, ಮೆಗಾ ಕ್ವಿಜ್ ಗಳನ್ನ ಕೂಡ ಅಟೆಂಡ್ ಮಾಡಬಹುದು. ಒಂದ್ ವೇಳೆ ನಿಮ್ಗೆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ರೆಕಾರ್ಡಿಂಗ್ ಗಳು ಇರುತ್ತೆ. ಸೊ ಯಾರಾದ್ರೂ ಜಾಯಿನ್ ಆಗೋದಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಮತ್ತೇನಾದ್ರೂ ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್? ಇಂಟ್ರೆಸ್ಟಿಂಗ್ ಇತ್ತ? ನಾಳೆ ಕೂಡ 9:30-10 ಕ್ಲಾಸ್ ಅನ್ನ ಇಡ್ತೀನಿ. ನೋ ಪರ್ಸನಲ್ ಕ್ವೆಶನ್ಸ್. ಸೊ ಮಂಜು ಅವರೇ ನಾಳೆ ಹೇಳ್ತೀನಿ, ಇವಾಗ ಕ್ಲಾಸ್ ಮುಗಿಸೋ ಟೈಮ್ ಆಯ್ತು. ಈಗಾಗಲೇ 1 hour 10 minutes ಆಯ್ತು. ನಾಳೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಾಳಿನ ಕ್ಲಾಸ್ ನಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ, PSI ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸ್ ಗಳನ್ನ. ಮತ್ತೆ ಇನ್ನೊಂದು 300 ಪೋಸ್ಟ್ ಗಳನ್ನ, ಹೆಚ್ಚಾಗಿ PSI ಎಕ್ಸಾಮ್ಗೆ ಸಂಬಂಧಿಸಿದಂತ 300 ಪೋಸ್ಟ್ ಗಳನ್ನ ಮತ್ತೆ ಕರೆದಿದ್ದಾರೆ. ಮತ್ತೆ ಅಪ್ಲೈ ಮಾಡಿ, ನಾನು ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ ಯಾರಾದ್ರೂ ಜಾಯಿನ್ ಆಗ್ಲಿಕ್ಕೆ ಇಷ್ಟಪಟ್ರೆ ನನ್ಗೆ ಹೇಳಿ, ಇನ್ಫಾರ್ಮ್ ಮಾಡಿ, ನಾನು ನಿಮ್ಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದರ ಕುರಿತಾಗಿ ಹೇಳ್ತೀನಿ. ಹಾಯ್ ರವಿಪ್ರಸಾದ್ ಅವರೇ. ಓಕೆ, ಸೊ ಹಾಗಾದ್ರೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇದನ್ನ ಫುಲ್ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳು. ನಾಳಿನ ಕ್ಲಾಸ್ ನಲ್ಲಿ ಮತ್ತೆ ಭೇಟಿ ಆಗೋಣ, ಮತ್ತೆ ಹೊಸ ವಿಷಯಗಳನ್ನ ಕಲಿಯೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ.
ಸೊ ಎಲ್ಲರೂ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ, ನಾಳೆ ಮತ್ತೆ ಮೀಟ್ ಆಗೋಣ. ಸೊ ಥ್ಯಾಂಕ್ ಯು.